ಹಾಯ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್. ತುಂಬ ದಿನಗಳ ನಂತರ ನಾನು ನನ್ನ ಪೇಜಲ್ಲಿ ಲೈವ್ ಬರ್ತಾ ಇದ್ದೀನಿ. ಲೈವ್ ಬರೋದಕ್ಕೆ ಬೇರೆ ಯಾವುದೇ ಕಾರಣಗಳು ಇರಲಿಲ್ಲ, ಬಟ್ ಇವಾಗ ಒಂದು ಬಹಳ ಒಂದು ಒಳ್ಳೆಯ ಕಾರಣ ನನಗೆ ಸಿಕ್ತು ಲೈವ್ ಬರೋದಕ್ಕೆ. ಈ ಲೈವ್ ನಾನು ಬಂದಿರೋದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಇತಿಹಾಸ ಅನ್ನುವಂಥ ಒಂದು ಪೇಜ್ ಇದೆ, ಒಂದು ಫೋರಮ್ ಇದೆ, ಒಂದು ಪ್ಲಾಟ್ಫಾರ್ಮ್ ಇದೆ. ಆ ಪ್ಲಾಟ್ಫಾರ್ಮ್ ಮೂಲಕ 2 ವರ್ಷದಿಂದ ಬಹಳಷ್ಟು ಆರ್ಟಿಸ್ಟ್ಗಳಿಗೆ ಇವರೊಂದು ಒಂದು ಪ್ರಾಪರ್ ಪ್ಲಾಟ್ಫಾರ್ಮ್ ಥರ ಇದ್ದರು. ಬೇರೆ ಬೇರೆ ಕಡೆಯ ಆರ್ಟಿಸ್ಟ್ಗಳಿಗೆ ಒಂದು ಪ್ರಾಪರ್ ಪ್ಲಾಟ್ಫಾರ್ಮನ್ನು ಕೊಡ್ತಾ ಇದ್ರು. ಅದಲ್ಲದೆ ಬೇರೆ ಬೇರೆ ಸಮಾಜಮುಖಿಯಾದ ಕೆಲಸಗಳನ್ನು ಈ ಒಂದು ಇತಿಹಾಸದ ಕಂಪ್ಲೀಟ್ ಎಲ್ಲ ಸದಸ್ಯರು ಮಾಡ್ತಾ ಇದ್ರು. ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಅವರು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು 9ನೇ ಸಂಚಿಕೆ ಅನ್ಕೋತೀನಿ ನಾನು, ವೈದ್ಯ ಸಂವಾದ ಅಂತ. ಬೇರೆ ಬೇರೆ ಡೌಟ್ಸ್ಗಳಿರುತ್ತೆ, ಈಗ ನನಗೂ ಕೂಡ ಹಲವಾರು ಡೌಟ್ಸ್ಗಳಿದೆ, ಭಯ ಇದೆ. ಸೊ ಅದನ್ನ ನಾನು ಯಾವ ರೀತಿ ಹೋಗ್ಲಾಡಿಸ್ತೀನಿ ಅಂತ ಹೇಳಿದ್ರೆ, ಒಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಓದ್ತೀನಿ, ಅವ್ರಿಗೆ ಇವ್ರಿಗೆ ಕೇಳ್ತೀನಿ. ಆದರೆ ಡಾಕ್ಟರ್ಸ್ ಇಂದ ಖುದ್ದಾಗಿ ನಮಗೆ ಕೆಲವೊಂದು ಸಜೆಷನ್ಗಳು ಅಥವಾ ವಿಷಯಗಳು ಸಿಕ್ಕಾಗ ಒಂದು ರೀತಿಯಲ್ಲಿ ನಮ್ಮ ಭಯ ಹೋಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಆಸ್ ಅನ್ ಇಲ್ಲಿ ತನಕ ತುಂಬಾ ಜನ ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ರು, ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಈಗಿನ ಸಮಯದ ಅಂದ್ರೆ ಪ್ಯಾಂಡಮಿಕ್ ಸಮಯ ಅಂತ ಹೇಳಿದೆ, ಎಲ್ಲಾ ಟೈಮಲ್ಲೂ ಅವರು ನಿಜವಾದ ಹೀರೋಗಳೇ. ಈಗ ಸದ್ಯಕ್ಕೆ ಪ್ಯಾಂಡಮಿಕ್ ಟೈಮಲ್ಲಿ ಎಲ್ಲ ಫ್ರಂಟ್ ಲೈನ್ ಅಲ್ಲಿ ಇರುವಂತವರು ವೈದ್ಯರು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಡಿಪಾರ್ಟ್ಮೆಂಟ್ ಅವರು. ಸೊ ಅವರೆಲ್ಲ ರಿಯಲ್ ಹೀರೋಸ್ ಅಂತಾರ. ಸೊ ಅವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕಿದ್ದೀನಿ. ಇವತ್ತು ನಾವು ಕವರ್ ಮಾಡ್ತಾ ಇರುವಂತಹ ಟಾಪಿಕ್ ಬಂದು ಕೋವಿಡ್ ಟೈಮಲ್ಲಿ ಪ್ಯಾಂಡಮಿಕ್ ಟೈಮಲ್ಲಿ ಸರ್ಜರೀಸಲ್ಲಿ ಏನೆಲ್ಲ ಸಮಸ್ಯೆಗಳು ಇದೆ, ಸರ್ಜರೀಸಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬಹುದು ನಾವು ಅಂತ. ಸೊ ನಾನಿವತ್ತು ಇಂಟರ್ವ್ಯೂ ಮಾಡ್ತಾ ಇರೋದು ಡಾಕ್ಟರ್ ಪವನ್ ಭಟ್ ಅಂತ. ಇವರು ಮಣಿಪಾಲಲ್ಲಿ ಜನರಲ್ ಸರ್ಜರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇವರು ಮಣಿಪಾಲಲ್ಲಿ ಖ್ಯಾತ ಜನರಲ್ ಸರ್ಜನ್ ಕೂಡ ಹೌದು. ಸೊ ಅವ್ರನ್ನ ಈಗ ನಾನು ಇಂಟರ್ವ್ಯೂ ಮಾಡಲಿದ್ದೀನಿ. ಆ್ಯಂಡ್ ವಿಲ್ ಸೆಂಡ್ ರಿಕ್ವೆಸ್ಟ್ ಟು ಇತಿಹಾಸ. ಇತಿಹಾಸ ರಿಕ್ವೆಸ್ಟ್ ಇನ್ನು ಬಂದಿಲ್ಲ, ಅವರು ಕಳಿಸ್ತಾರೆ. ಜಾಯಿನ್ ಖುಷಿ ರವಿ ಆಲ್ಸೋ ಅಂತ, ಲೆಟ್ಸ್ ಸೀ ಜಾಯಿನ್ ಆಗ್ತಾರ ಅಂತ. ಡಾಕ್ಟರ್ ಪವನ್ ಭಟ್ ಸರ್, ಮಣಿಪಾಲಲ್ಲಿ ಜನರಲ್ ಸರ್. ನಮಸ್ಕಾರ ಪ್ರತಿಯೊಬ್ಬರು. ನಮಸ್ಕಾರ, ನಮಸ್ಕಾರ ಸರ್. ನೀವು ಸ್ವಲ್ಪ ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ರಿಗೂ, ನಮಸ್ಕಾರ ಆಲ್ ವ್ಯೂವರ್ಸ್. ಥ್ಯಾಂಕ್ ಯು ಡಾಕ್ಟರ್. ನಿಜವಾಗ್ಲೂ ಈ ಸಮಯದಲ್ಲಿ ನೀವು ಮತ್ತೆ ಎಲ್ಲಾ ಡಾಕ್ಟರ್ಸ್ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾವು ಒಂದ್ ಸರಿ ನಮ್ಮ ಮನೆಯವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಕೂಡ ಭಯ ಪಡ್ತೀವಿ, ಅಲ್ಲಿ ಎಕ್ಸ್ಪೋಸ್ ಆಗ್ತಾರೆ ಅವರು. ಒಂದ್ 1/2 hour ಕರ್ಕೊಂಡು ಹೋಗೋಕು ಭಯ ಪಡ್ತೀವಿ, ಬಟ್ ಥ್ರೂಔಟ್ ದ ಡೇ 24 hours ನೀವು ಎಕ್ಸ್ಪೋಸ್ ಆಗಿ ಕೆಲಸ ಮಾಡ್ತಾ ಇದೀರಾ, ನಿಮ್ಗೂ ಫ್ಯಾಮಿಲಿ ಇದೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿದಾಗ ನಿಜವಾಗ್ಲೂ ಅಲ್ಲಿ ಬಾರ್ಡರ್ ಅಲ್ಲಿ ಸೋಲ್ಜರ್ಸ್ ಯಾವ ತರನೋ ಇಲ್ಲಿ ಸದ್ಯಕ್ಕೆ ನೀವು ಕೂಡ ಹಾಗೆ, ಯು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಕವರ್ ಮಾಡ ಅಂದ್ರೆ 9 ಸಂಚಿಕೆ ಆಲ್ರೆಡಿ ಆಗಿದೆ, ಬೇರೆ ಬೇರೆ ವಿಷಯಗಳು ಆಲ್ರೆಡಿ ಡಾಕ್ಟರ್ಸ್ಗಳು ಕವರ್ ಮಾಡಿದ್ದಾರೆ. ಸೊ ಇವತ್ತು ನಾವು ಸ್ಪೆಸಿಫಿಕಲಿ ಕವರ್ ಮಾಡ್ತಾ ಇರೋದು ಸರ್ಜಿಕಲ್ ಇಶ್ಯೂಸ್ ಬಗ್ಗೆ. ಸೊ ಮೊದಲನೇ ಪ್ರಶ್ನೆ ಡಾಕ್ಟರ್, ಫಸ್ಟ್ ನಾವು ಪ್ರಶ್ನೆಗೆ ಹೋಗೋಣ, ಆಮೇಲೆ ಬೇಕಾದ್ರೆ ನಮ್ಮ ಎಲ್ಲ ವ್ಯೂವರ್ಸ್ ಕ್ವಶನ್ಸ್ ಅನ್ನ ನಾವು ತಗೊಳ್ಳೋಣ. ಫಸ್ಟ್ ಕ್ವಶನ್ ನಾನು ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡೋದು, ಸರ್ಜಿಕಲ್ ಅಂದ್ರೆ ಡಾಕ್ಟರ್ಸ್ ಈ ಶಸ್ತ್ರಚಿಕಿತ್ಸೆಯಲ್ಲಿ ಈ ಕೋವಿಡ್ ಎರಾದಲ್ಲಿ ಏನೆಲ್ಲ ಬೇಸಿಕ್ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಡಾಕ್ಟರ್? ಸೊ ನಮ್ಗೀಗ ಬೇಸಿಕ್ ಪ್ರಾಬ್ಲಮ್ ಏನಂದ್ರೆ, ಎನಿ ಆಪರೇಷನ್ ಯಾವುದೇ ಆಪರೇಷನ್ ಮಾಡ್ಲಿಕ್ಕಿದ್ರೆ ನಮ್ಗೆ ಕೋವಿಡ್ ಡಯಾಗ್ನೋಸಿಸ್ ಒಂದು ಕನ್ಫರ್ಮ್ ಆಗ್ಬೇಕು. ಸೊ ನಾರ್ಮಲಿ ಅದಕ್ಕೆ ಪ್ರೋಟೋಕಾಲ್ RT-PCR ಮಾಡ್ತೇವೆ. ಬಟ್ ಎಮರ್ಜೆನ್ಸಿ ಸಿಚುವೇಶನ್ಸ್, ಈಗ ಸಪೋಸ್ ಪೇಷಂಟ್ ಗೆ ಯಾವ್ದಾದ್ರು ಕಾಯಿಲೆ ಬಂತು, ಟ್ರಾಫಿಕ್ ಆಕ್ಸಿಡೆಂಟ್ ಆಯ್ತು, ಇಲ್ಲ ಇಂಟರ್ಸ್ಟೈನಲ್ ಪರ್ಫೋರೇಷನ್ ಆತರ ಏನಾದ್ರು ತೊಂದರೆ ಇದ್ರೆ, ವಿ ಕೆನಾಟ್ ವೇಟ್ RT-PCR ರಿಪೋರ್ಟ್ ಬರೋ ತನಕ. ಸೊ ನಾವು ಅದಕ್ಕೆ ರ್ಯಾಟ್ ಟೆಸ್ಟ್ ಅಂತ ಮಾಡ್ತೇವೆ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಮಾಡ್ತೇವೆ. ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಇದ್ರೆ ಪೇಷಂಟ್ ಇಸ್ ಕನ್ಫರ್ಮ್ಡ್ ಕೋವಿಡ್ ಪಾಸಿಟಿವ್, ನಾವು ಪ್ರಿಕಾಷನ್ಸ್ ತಗೊಂಡು ಮಾಡಬಹುದು ಎಸ್.
But if the patient is RAT negative, it does not mean that patient is COVID negative. Negative. Okay. He still can be COVID positive with an RT-PCR report. But we take that risk that, okay, ee patient ge ivagle operate maadbeku, operate maadilla andre jeeva kappaya untanta, we will make sure that we wear our PPE, we take our precautions and we go to the OT. OT environment hegirutundre namge, it's a closed environment. Closed environment, a solpa air circulation ide, yes. But apart from that, wearing close contact with the patient for a very long time, matte namdu surgical instruments andre, we have an instrument which we most commonly use called a cautery, adu solpa heat generating device. So that most important tool for us, you know, the dissection madlik ide illa enadru operation madvaga, it's very helpful, but it generates aerosols. So our aerosol inda namge exposure agutte, not just the surgeons, it's everybody in the OT. Sisters idare, OT technicians idare, there are anesthesiologists, so ellarigu, all of us will require to wear PPE. So wearing a PPE is a different challenge altogether when in OT environment. Yakandre fatigue will be a big major issue. You have to be there for a long time, alva? Yes, yes. So ondandre namge it's the fatigue. Fatigue in the extra layer. So operating in that extra layer, nama movements to finesse solpa effect agutte. ಅದಾದ್ಮೇಲೆ ಮೋರ್ ಇಂಪಾರ್ಟೆಂಟ್ಲಿ ವಿಜುವಲ್, ಯಾಕಂದ್ರೆ ಒಂದು ಎಕ್ಸ್ಟ್ರಾ ಲೇಯರ್ ಇರುತ್ತೆ ನಮ್ಮ ಫೇಸ್ ಮೇಲೆ, ಒಂದು ಫೇಸ್ ಶೀಲ್ಡ್ ಇರುತ್ತೆ. ಸೊ ನೌ ಇಟ್ಸ್ ಬೀನ್ ಆಲ್ಮೋಸ್ಟ್ ಮೋರ್ ದನ್ ಎ ಇಯರ್ ನೌ, ವಿ ಸ್ಲೋಲಿ ಗೆಟಿಂಗ್ ಯೂಸ್ ಟು ಇಟ್. ಬಟ್ ದಟ್ ಇಸ್ ಒನ್ ಚಾಲೆಂಜ್, ದಟ್ ಇಸ್ ಫ್ರಮ್ ದ ಪೇಷಂಟ್ಸ್ ಪಾಯಿಂಟ್, ಫ್ರಮ್ ದ ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ. ಪೇಷಂಟ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಏನಂದ್ರೆ, ಪೇಷಂಟ್ಸ್ಗೆ ಕೋವಿಡ್ ರಿಕವರ್ಡ್ ಪೇಷಂಟ್ಸ್ ಫಸ್ಟ್ 6 weeks ತನಕ ಅವರಿಗೆ ಸ್ವಲ್ಪ ಲಂಗ್ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ರೀಸೆಂಟ್ ಸ್ಟಡೀಸ್ ಮಾಡಿದ್ದಾರೆ, ಕೋವಿಡ್ ಇಸ್ ಅ ನ್ಯೂ ಥಿಂಗ್, 1 year. ಸೊ ಅದರಲ್ಲಿ ಸ್ಟಡೀಸ್ ಮಾಡ್ಲಿಕ್ಕೆ ಇನ್ನೂ ಟೈಮ್ ಬೇಕು. ಸೊ ರೀಸೆಂಟ್ಲಿ ಒಂದು ಪಬ್ಲಿಷ್ಡ್ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ ದಟ್ ಕೋವಿಡ್ ಸಿಂಪ್ಟಮ್ಸ್ ಆದ್ಮೇಲೆ 6 weeks ತನಕ ವೇಟ್ ಮಾಡಬೇಕು ಫಾರ್ ಎಲೆಕ್ಟಿವ್ ಸರ್ಜರೀಸ್ ಟು ರೆಡ್ಯೂಸ್ ಲಂಗ್ ಕಾಂಪ್ಲಿಕೇಶನ್ಸ್. ಬಟ್ ದಟ್ ಡಸಂಟ್ ಮೀನ್ ದಟ್ ಎಮರ್ಜೆನ್ಸಿಯಲ್ಲಿ ನಾವು ವಿ ಹ್ಯಾವ್ ಟು ವೇಟ್ ಅಂತ, ಎಮರ್ಜೆನ್ಸಿಯಲ್ಲಿ ವಿ ಟೇಕ್ ದ ರಿಸ್ಕ್ ಅಂಡ್ ವಿ ಆಪರೇಟ್. ಸೊ ದಟ್ಸ್ ಅಬೌಟ್ ದ ಆಸ್ಪೆಕ್ಟ್ಸ್ ಫಾರ್ ಅಸ್. ಈಗ ಸದ್ಯಕ್ಕೆ ಇನ್ನೊಂದು ತುಂಬಾ ಅಂದ್ರೆ ಎಲ್ಲಾ ಜನರಲ್ಲೂ ಪ್ರಶ್ನೆ ಇರೋದು ಕೂಡ ಅದೇ, ಯಾವ್ದೆಲ್ಲ ಎಮರ್ಜೆನ್ಸಿ ಸರ್ಜರೀಸ್ ಆಗುತ್ತೆ? ಬರೀ ಎಮರ್ಜೆನ್ಸಿ ಸರ್ಜರೀಸ್ ಮಾತ್ರ ಇವಾಗ ಸಜೆಸ್ಟೇಬಲ್ ಹೇಗೆ? ಸೊ ಗವರ್ಮೆಂಟ್ ಅಂತ ಹೇಳೋ ಪ್ರಕಾರ ನಮ್ಗೆ ಎಮರ್ಜೆನ್ಸಿ ಮಾತ್ರ ಮಾಡಬೇಕು. ಸೊ ಗವರ್ಮೆಂಟ್ ಅವ್ರು ಹೇಳಿದ್ದಾರೆ ವಿ ವಾಂಟ್ ಟು ಅಲೋಕೇಟ್ ದ ರಿಸೋರ್ಸಸ್ ಟು ಕೋವಿಡ್ ಮ್ಯಾನೇಜ್ಮೆಂಟ್. ಅದಕ್ಕೋಸ್ಕರ ವಿ ಆರ್ ಡೀಲಿಂಗ್, ವಿ ಆರ್ ಅಡ್ಮಿಟಿಂಗ್ ಪೇಷಂಟ್ಸ್ ಅಂಡ್ ಆಪರೇಟಿಂಗ್ ಪೇಷಂಟ್ಸ್ ಓನ್ಲಿ ದೋಸ್ ಹೂ ರಿಕ್ವೈರ್ ಎಮರ್ಜೆನ್ಸಿ ಕೇರ್. ಇದು ಎಮರ್ಜೆನ್ಸಿ ಅಂತ ಒಂದು ಡೆಫಿನೇಷನ್ ಇದೆ ಅಲ್ವಾ? So it's like this disease, it requires this patient to be operated immediately. Immediate ak operate maadlilla andre jeeva kapaya untu. Okay. Apart from that, our disease to our kailige, let's say a complication irthave. Example kodtini, kailige infection aitu illa appendicitis aitu, appendix uta barod antu heltivala appendicitis adagide. So namge en risk and benefit nodbeku each patient alli, case to case alli. ಈ ಪೇಷಂಟ್ ಅಲ್ಲಿ ಕ್ಯಾನ್ ದಿಸ್ ಪೇಷಂಟ್ ಗೋ ಫಾರ್ ಫರ್ದರ್ ಕಾಂಪ್ಲಿಕೇಶನ್ಸ್. ಸೊ ಆ ಪೇಷಂಟ್ ಓವರ್ ಆಲ್ ಅನಲೈಸ್ ಮಾಡಿ ವಿ ಹ್ಯಾವ್ ಟು ಡಿಸೈಡ್ ವೆದರ್ ಇಟ್ ಇಸ್ ರಿಕ್ವೈರ್ಡ್ ಟು ಆಪರೇಟ್ ಆರ್ ನಾಟ್. ಸೊ ನೀವು ಹೊಟ್ಟೆ ನೋವಾಗಿ ಬರ್ತಿರೋ, ಇಲ್ಲ ಆಕ್ಸಿಡೆಂಟ್ ಆಗಿ ಬರ್ತಿರೋ, ಇಲ್ಲ ಕಾಲಿಗೆ ಇನ್ಫೆಕ್ಷನ್ ಆಗಿ ಬರ್ತಿರೋ, ಯಾವುದೇ, ವಿ ವಿಲ್ ಅಸೆಸ್ ದ ಪೇಷಂಟ್, ಸಿ ದ ರಿಸ್ಕ್, ದ ರಿಸ್ಕ್ ಸ್ಕೇಲಿಂಗ್ ಅಂತ ಹೇಳ್ತೀವಿ. ಈ ಪೇಷಂಟ್ ಕಾಂಪ್ಲಿಕೇಶನ್ ಆಗುವ ಚಾನ್ಸ್ ಇದೆಯೋ ಅಂತ ನೋಡಿ ಕಾಂಪ್ಲಿಕೇಶನ್ ಅಂತ ಜೀವಕಪಾಯ ಆಗುತ್ತೆ. ಸಮ್ ಡಿಸೀಸಸ್ ಮೇ ನಾಟ್ ಕಿಲ್ ಜಸ್ಟ್ ಆಸ್ ಅ ಡಿಸೀಸ್, ಬಟ್ ಅದರ ಕಾಂಪ್ಲಿಕೇಶನ್ ಇಂದ ಪೇಷಂಟ್ ಜೀವಾಪಾಯ ಬರಬಹುದು. ಸೊ ಸಚ್ ಸಿಚುವೇಶನ್ಸ್ ವಿ ವಿಲ್ ಡೆಫಿನೆಟ್ಲಿ ಆಪರೇಟ್. ಮತ್ತೆ ಇನ್ನೊಂದು ಏನು ಮೇನ್ ಮೇಜರ್ ಅಂದ್ರೆ, ವಿ ಆಲ್ಸೋ ಕಾಲ್ ಸೆಮಾ ಎಮರ್ಜೆನ್ಸೀಸ್. ಅಂದ್ರೆ ನಾವೇ ಹೇಳಿರೋದು ಇಟ್ಸ್ ಲೈಕ್ ಕ್ಯಾನ್ಸರ್ ಡಿಸೀಸಸ್. ಕ್ಯಾನ್ಸರ್ ಅಂದ್ರೆ ಇಟ್ಸ್ ನಾಟ್ ಅ ಡಯಾಗ್ನೋಸಿಸ್ ವೇರ್ ಇವತ್ತೇ ರಾತ್ರಿ ಆಪರೇಟ್ ಮಾಡ್ಬೇಕು, ಆತರ ಏನಿಲ್ಲ. ಬಟ್ ಕೋವಿಡ್ ನಂತರ ಸಹ ನಾವು ವೇಟ್ ಮಾಡಬಾರ್ದು. ವಿ ಶುಡ್ ನಾಟ್ ಬಿ ಲೈಕ್ ಇಲ್ಲ ಕೋವಿಡ್ ನಂತರ ಬರೋಣ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ವಿ ವಿಲ್ ಡೀಲ್ ವಿತ್ ಇನ್ ಅ ಸೆಮಾ ಎಮರ್ಜೆನ್ಸಿ ವೇ. ಇವತ್ತೇ ಆಪರೇಟ್ ಮಾಡಲ್ಲ, ಬಟ್ ವಿ ವಿಲ್ ಪೋಸ್ಟ್ ದಮ್ ಅಟ್ ಅನ್ ಅಟ್ ಲೇಟರ್ ಡೇಟ್ ಆಸ್ ಸೂನ್ ಆಸ್ ಪಾಸಿಬಲ್ ಇನ್ ದ ಡೇ ಟೈಮ್ ಎಲೆಕ್ಟಿವ್ ಲಿಸ್ಟ್ ಅಲ್ಲಿ ಹಾಕ್ತೀವಿ. ಹೌದು, ಪ್ರಾಯಶಃ ಹಾಸ್ಪಿಟಲ್ ಅಲ್ಲಿ ಆ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಕೋವಿಡ್ ಪೇಷಂಟ್ಸ್ ಕಡಿಮೆ ಆಗಿ ಆ ಒಂದು ವರ್ಕ್ ಲೋಡ್ ಇದಾದಾಗ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಅಂದ್ರೆ ನಮ್ಮ ಲಿಸ್ಟ್ ಮಾಡ್ತೀವಿ, ಈ ತರ ಪೇಷಂಟ್ಸ್ ಬರ್ತಾರೆ, ಇವರಿಗೊಂದು ಆದಷ್ಟು ಬೇಗ ಆಪರೇಟ್ ಮಾಡ್ಬೇಕು ಅಂತ. ಯಾವ್ದೆಲ್ಲ ಏಲ್ಮೆಂಟ್ಸ್ ಗೋಸ್ಕರ ಸರ್ಜನ್ ನ ವಿಸಿಟ್ ಮಾಡಬಹುದು ಡಾಕ್ಟರ್ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ? ಯಾವ್ದೆಲ್ಲ ಏಲ್ಮೆಂಟ್ಸ್ ಇದ್ದವರು ಬರಬಹುದು?
ಸೊ ನಮಗೆ ವಾಟ್ ವಿ ವಾಂಟ್ ಟು ಟೆಲ್ ದ ಜನರಲ್ ಪಾಪ್ಯುಲೇಷನ್ಸ್ ದಟ್ ದ ಡಯಾಗ್ನೋಸಿಸ್ ನಿಮಗೆ ಏನೇ ತೊಂದರೆ ಇರಲಿ ಮೇ ಬಿ ಸಮಥಿಂಗ್ ನ್ಯೂ ಏನಾದರೂ ಹೊಸ ತೊಂದರೆ ಬಂತು ಇಲ್ಲ ನಿಮ್ಗೇನು ಡಿಸ್ಕಂಫರ್ಟ್ ಬಂತು ಎನಿಥಿಂಗ್ ವಾಟ್ ಎವರ್ ಇಟ್ ಇಸ್ ಪ್ಲೀಸ್ ಕಮ್ ಟು ದ ಹಾಸ್ಪಿಟಲ್ ಲೈಕ್ ಐ ವಿಲ್ ಗಿವ್ ಯು ಎನ್ ಎಕ್ಸಾಂಪಲ್ ನಿಮಗೆ ಒಂದು ಸ್ವೆಲ್ಲಿಂಗ್ ಇದೆ ಕೈ ಮೇಲೆ ಆ ಸ್ವೆಲ್ಲಿಂಗ್ 6 ಇಯರ್ಸ್ ಇಂದ ಉಂಟು ಅದರ ಸೈಸ್ ಜಾಸ್ತಿ ಆಗಿಲ್ಲ ಅದರ ಸರ್ಫೇಸ್ ಅಲ್ಲಿ ಚೇಂಜಸ್ ಬರಲಿಲ್ಲ ಕಲರ್ ಚೇಂಜ್ ಆಗಿಲ್ಲ ಆತ ಸಿಚುವೇಶನ್ ಬರೋದು ಬೇಡ ಯಾಕಂದ್ರೆ ಇಟ್ಸ್ ಅ ರಿಸ್ಕ್ ಟು ಕಮ್ ಟು ದ ಹಾಸ್ಪಿಟಲ್ ಯು ಆಲ್ಸೋ ಮೈಟ್ ಬಿ ಎಕ್ಸ್ಪೀರಿಯನ್ಸಿಂಗ್ ಇಲ್ಲ ಬೇಡ ಬರೋದು ಬೇಡ ಅಲ್ವಾ ಬಟ್ ಸಮ್ ಪ್ರಾಬ್ಲಮ್ಸ್ ಆರ್ ದೇರ್ ಲೈಕ್ ಪೇನ್ ಅಬ್ಡೊಮೆನ್ ಹೊಟ್ಟೆ ನೋವು ಬರುತ್ತೆ ಕೆಲವರಿಗೆ ಅವ್ರೇನ್ ಮಾಡ್ತಾರೆ ಒಂದು 2 ಡೇಸ್ ನಾವು ಮನೆಯಲ್ಲೇ ನೋಡೋಣ ಒಂದು ಟ್ಯಾಬ್ಲೆಟ್ ತಗೋಣ ಸರಿಯಾಗಿ ಹೋದ ಅಂತ ಹೇಳ್ತಾರೆ ಬಟ್ ಅವರಿಗೆ ಅದು ಯಾವ ಕಾಯಿಲೆಯಿಂದ ಬಂದಿದೆ ಅಂತ ಗೊತ್ತಿರಲ್ಲ ಒಂದು ಜನರಿಕ್ ಒಂದು ಟ್ಯಾಬ್ಲೆಟ್ ತಗೊಳ್ತಾರೆ ದಿಲ್ಬಿಲಕ್ಕೆ ಓಕೆ ಸರಿ ಆಗ್ತೀವಿ ಅಂತ ಒಂದು ವಾರ ಆದ್ಮೇಲೆ ಇಲ್ಲ 5 ಡೇಸ್ ಆದ್ಮೇಲೆ ಅವ್ರಿಗೆ ಸಡನ್ ಕಾಂಪ್ಲಿಕೇಶನ್ಸ್ ಬಂದ್ಮೇಲೆ ಇಟ್ ವಿಲ್ ಬಿ ಮಚ್ ಮೋರ್ ಡಿಫಿಕಲ್ಟ್ ಟು ಮ್ಯಾನೇಜ್ ಸೊ ಲೆಟ್ಸ್ ಎ ಪೇನ್ ಅಬ್ಡಮೆನ್ ಪೇಷಂಟ್ಸ್ ಬರಲೇಬೇಕು ವೆನ್ ಎವರ್ ಯು ಹ್ಯಾವ್ ಪೇನ್ ಅಬ್ಡಮೆನ್ ನೀವು ನಮ್ಮ ಹತ್ರ ಬನ್ನಿ ನಾವು ಎವಾಲ್ಯುವೇಟ್ ಮಾಡಿ ನೋಡ್ತೀವಿ ನಿಮ್ಗೆ ಯಾಕೆ ಬಂದಿದೆ ಹೇಗೆ ಬಂದಿದೆ ಅದಕ್ಕೆ ಪರಿಹಾರ ಕೊಡ್ತೀವಿ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಕಾಮನ್ಲಿ ನಮ್ಗೊಂದು ಪೇಷಂಟ್ಸ್ ದೇ ಕಮ್ ಲೇಟ್ ಅಂದ್ರೆ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗೋದು ಪೇಷಂಟ್ಸ್ ಹೇಳ್ತಾರೆ ನಮ್ಗೆ ಇಲ್ಲಪ್ಪ ನಮ್ಗೆ ಪೈಲ್ಸ್ ಆಗಿದೆ ಇದು ಸ್ಟ್ರೆಸ್ ಜಾಸ್ತಿ ಅಲ್ವಾ ಊಟ ಸರಿ ಆಗ್ತಾ ಇಲ್ಲ ಅಲ್ಲ ಅದಕ್ಕೆ ಪೈಲ್ಸ್ ಇದೆ ಬ್ಲಡ್ ಬರ್ತಾ ಉಂಟು ಅಂತ ಸೊ ನಿಗ್ಲೆಕ್ಟ್ ಮಾಡ್ತಾರೆ ಸೊ ಲೆಟ್ಸ್ ಸೇ ಇದು ದೇ ಆರ್ ರೈಟ್ ಇನ್ ಅ ವೇ ಪೈಲ್ಸ್ ಅಂದ್ರೆ ಇರಬಹುದು ಮೋಸ್ಟ್ ಕಾಮನ್ಲಿ ಅದೇ ಬಟ್ ಒನ್ ಆಫ್ ದಿ ಸೈಲೆಂಟ್ ಪ್ರೆಸೆಂಟೇಷನ್ಸ್ ಆಫ್ ಕೋಲಾನ್ ಕ್ಯಾನ್ಸರ್ ಇಸ್ ಆಲ್ಸೋ ಬ್ಲಡ್ ಇನ್ ದ ಸ್ಟೂಲ್ ಸೊ ಅವ್ರು ನಮ್ಮ ಹತ್ರ ಬರ್ಬೇಕು ನಾವು ಬಂದ್ಮೇಲೆ ನಾವು ಅನಲೈಸ್ ಮಾಡ್ತೀವಿ ನಾವು ಕರೆಕ್ಟ್ ರೆಲೆವೆಂಟ್ ಕ್ವೆಶನ್ಸ್ ಕೇಳ್ತೀವಿ ರೆಲೆವೆಂಟ್ ಎಕ್ಸಾಮಿನೇಷನ್ ಮಾಡ್ತೀವಿ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಕಂಡುಹಿಡಿತೀವಿ ಓಕೆ ಇವರಿಗೆ ಬರೀ ಪೈಲ್ಸ್ ಉಂಟ ಇಲ್ಲ ಅವರಿಗೆ ಇದರಿಂದ ಬೇರೆ ಕಾಯಿಲೆ ಇರ್ಬೋದು ಮತ್ತೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಡಯಾಗ್ನೋಸಿಸ್ ವಿಚ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯಾಕಂದ್ರೆ ಈಗ ಒಂದು ಟಿಲ್ ನೌ ಬ್ರೆಸ್ಟ್ ಲಂಪ್ಸ್ ಅಂತ ಹೇಳ್ತೀವಿ ಬ್ರೆಸ್ಟ್ ಅಲ್ಲಿ ಗೆಡ್ಡೆ ಬರೋದು ಲೇಡೀಸ್ ಮುಂಚೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಇತ್ತೀಚೆಗೆ ಅವೇರ್ನೆಸ್ ಬರ್ತಾ ಇತ್ತು ಪೇಷಂಟ್ಸ್ ಆರ್ ಕಮಿಂಗ್ ಫಾರ್ವರ್ಡ್ ಈಗ ದಟ್ ಹೆಸಿಟೆನ್ಸಿ ಹಸ್ ಕಮ್ ಬ್ಯಾಕ್ ಬಿಕಾಸ್ ಆಫ್ ದ ಕೋವಿಡ್ ಸಿಚುವೇಶನ್ ಅವರಿಗೆ ಸ್ನಾನ ಮಾಡುವಾಗ ಇಲ್ಲ ವೆನ್ ದೇ ಆರ್ ಚೇಂಜಿಂಗ್ ಕ್ಲೋತ್ಸ್ ಅನ್ನೋ ಅಂತ ಹೇಳ್ಬಿಲಿಕ್ಕೆ ಓಕೆ ಬ್ರೆಸ್ಟ್ ಅಲ್ಲಿ ಒಂದು ಲಂಪ್ ಸಿಕ್ತು ಅವಾಗ ಅನ್ಕೋತಾರೆ ಓಕೆ ಓಕೆ ಏನಿಲ್ಲ ಸಣ್ಣದಲ್ವಾ ಒಂದು ವಾರ ಬಿಟ್ಟು ಹೋಗುವ ಕೋವಿಡ್ ಆದ್ಮೇಲೆ ಹೋಗುವ ಅಂತ ಮೈ ರಿಕ್ವೆಸ್ಟ್ ಟು ದೋಸ್ ಪೀಪಲ್ ಇಸ್ ನೋ ಪ್ಲೀಸ್ ಕಮ್ ಟು ಅಸ್ ನಾವು ಎಕ್ಸಾಮಿನ್ ಮಾಡ್ತೀವಿ ನಮ್ದು ವಿ ಹ್ಯಾವ್ ಟೆಸ್ಟ್ ಟು ಇವ್ಯಾಲ್ಯುಯೇಟ್ ದಟ್ ನಿಮ್ಗೆ ನಾವು ಆಶ್ವಾಸನೆ ಕೊಡ್ಬೋದು ಸೈಂಟಿಫಿಕ್ ಆಗಿ ಆಶ್ವಾಸನೆ ಕೊಡ್ಬೋದು ಈ ಲಂಪು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಕೋವಿಡ್ ಆದ್ಮೇಲೆ ಬರ್ಬೋದು ಆಪರೇಷನ್ ಬೇಕಿದ್ರೆ ಕೋವಿಡ್ ಆದ್ಮೇಲೆ ಮಾಡ್ಬೋದು ಅಂತ ನಿಮ್ಗೆ ನಾವು ಹೇಳ್ಬೋದು ಬಟ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಟ್ರೇಟಿಂಗ್ ಫ್ಯಾಕ್ಟರ್ ವಾಟ್ ಐ ವಾಂಟ್ ಟು ಸ್ಟ್ರೆಸ್ ನಿಮ್ಗೆ ಏನು ಆಶ್ವಾಸನೆ ಕೊಡ್ಬೇಕಾದ್ರೆ ಯಾವುದೇ ಕಾಲಿಗೆ ನೀವು ಹಾಸ್ಪಿಟ್ಲಿಗೆ ಬಂದ್ರು ಸಹ ಹಾಸ್ಪಿಟ್ಲಿಗೆ ಬರ್ತಿರಲ್ಲ ಒಂದು ಸ್ಕ್ರೀನಿಂಗ್ ಪ್ರೊಸೆಸ್ ಇದೆ ಆ ಸ್ಕ್ರೀನಿಂಗ್ ಏನಂದ್ರೆ ನೀವು ಹಾಸ್ಪಿಟಲ್ ಎಂಟ್ರೆನ್ಸ್ ಅಲ್ಲಿ ಬರ್ತೀರಾ ನಾವು ಒಂದು ನಿಮ್ಗೆ ಒಂದು ಕ್ವಶನ್ ಏರ್ ಕೊಡ್ತೀವಿ ನಿಮ್ಗೆ ನೀವು ಆನೆಸ್ಟ್ ಆಗಿ ಅದನ್ನ ಹೇಳ್ಬೇಕು ನಿಮ್ಗೆ ಜ್ವರ ಇದೆಯಾ ಕೆಮ್ಮ ಇದೆಯಾ ಲಾಸ್ ಆಫ್ ಸ್ಮೆಲ್ ಏನಾದ್ರೂ ಆಗಿದ್ಯಾ ಮನೆಯಲ್ಲಿ ಯಾರಿಗಾದ್ರೂ ಕೋವಿಡ್ ಸಿಂಪ್ಟಮ್ಸ್ ಇದೆಯೋ ಅಂತ ನಿಮ್ ಕೇಳುವಾಗ ನೀವು ಓಕೆ ನೀವು ಅದ್ರ ಪ್ರಕಾರ ನಿಮ್ಗೊಂದು ಸ್ಟ್ರಾಟಿಫೈ ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ ನಿಮ್ಗೆ ಕೋವಿಡ್ ಸಿಂಪ್ಟಮ್ಸ್ ಇದ್ರೆ ಒಂದು ಒಂದು ಭಾಗದಲ್ಲಿ ಇದು ಮಾಡ್ತೀವಿ ಕೋವಿಡ್ ಸಿಂಪ್ಟಮ್ಸ್ ಇಲ್ದಿದ್ರೆ ನಿಮ್ಗೆ ಆಕ್ಸೆಸ್ ಕೊಡ್ತೀವಿ ಓಪಿಡಿಗೆ ಬರ್ಲಿಕ್ಕೆ ಈವನ್ ಇಫ್ ಯು ಹ್ಯಾವ್ ಕೋವಿಡ್ ಸಿಂಪ್ಟಮ್ಸ್ ಜೊತೆಗೆ ನಿಮ್ಗೆ ಏನಾದ್ರು ಸರ್ಜಿಕಲ್ ಪ್ರಾಬ್ಲಮ್ ಇದ್ರೆ ವಿ ವಿಲ್ ಸ್ಟಿಲ್ ಕಮ್ ಅಂಡ್ ಇನ್ಸ್ಪೆಕ್ಟ್ ಯು ವಿ ವಿಲ್ ಸ್ಟಿಲ್ ಕಮ್ ಅಂಡ್ ನಿಮ್ಗೆ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ನಾವು ಬರ್ತೀವಿ ಎಕ್ಸಾಮಿನ್ ಮಾಡ್ತೀವಿ ಒಂದು ಮಾಹಿತಿಯನ್ನು ಕೊಡ್ತೀವಿ ನಾವು ಬಿಫೋರ್ ಅಂಡ್ ಆಫ್ಟರ್ ಎಕ್ಸಾಮಿನಿಂಗ್ ವಿ ವಿಲ್ ಮೇಂಟೈನ್ ಅವರ್ ಪ್ರಿಕಾಷನ್ಸ್ ಸೊ ಜನರಲ್ ಪಬ್ಲಿಕ್ ಶುಡ್ ನಾಟ್ ಫೀಲ್ ದಟ್ ಇಲ್ಲ ಇವರು ಕೋವಿಡ್ ಪೇಷಂಟ್ಸ್ ಅನ್ನು ನೋಡ್ತಾರೆ ನಮ್ಮನ್ನು ನೋಡ್ತಾರೆ ಆ ತರ ಇಲ್ಲ ಎವ್ರಿ ಪೇಷಂಟ್ ಎಕ್ಸಾಮಿನ್ ಮಾಡೋ ಮುಂಚೆ ವಿ ವಿಲ್ ಮೇಕ್ ಶೋರ್ ದಟ್ ವಿ ಸ್ಯಾನಿಟೈಸ್ ವಿ ಮೇಂಟೈನ್ ಅವರ್ ಪ್ರಿಕಾಷನ್ಸ್ ಸ್ಪೆಸಿಫಿಕ್ ಏರಿಯಾಸ್ಗೆ ಫೇಸ್ ಶೀಲ್ಡ್ ಹಾಕೊಳ್ತೀವಿ ಮಾಸ್ಕ್ ಎಲ್ಲ ಪೇಷಂಟ್ ಎಕ್ಸಾಮಿನ್ ಮಾಡುವಾಗ ಯೂಸ್ ಮಾಡ್ತೀವಿ ಗ್ಲೌಸ್ ಹಾಕೊಳ್ತೀವಿ ಹ್ಯಾಂಡ್ ವಾಶ್ ಮಾಡ್ತೀವಿ ಸೊ ಪೀಪಲ್ ಶುಡ್ ನಾಟ್ ಬಿ ವರಿ ಟು ಕಮ್ ಟು ದ ಹಾಸ್ಪಿಟಲ್ ಬಿಕಾಸ್ ದೇರ್ ಆರ್ ಮೆಷರ್ಸ್ ಕೆಪ್ಟ್ ಇನ್ ಇನ್ ಪ್ಲೇಸ್ ಸೊ ದಟ್ ಪೀಪಲ್ ಆರ್ ನಾಟ್ ಎಫೆಕ್ಟೆಡ್ ದ ಎಕ್ಸ್ಪೋಜರ್ ಆಫ್ ಪೇಷಂಟ್ಸ್ ಅಂಡ್ ಜನರಲ್ ಪಾಪ್ಯುಲೇಷನ್ ಡಸಂಟ್ ಹ್ಯಾಪನ್ ಓಕೆ 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 ಥ್ಯಾಂಕ್ ಯು ಡಾಕ್ಟರ್ ಇನ್ನೊಂದು ಮೇನ್ಲಿ ಈಗ ನಿಮ್ಗೆ ಸರ್ಜರಿ ಟೈಮ್ ಅಲ್ಲಿ ಬ್ಲಡ್ ಟ್ರಾನ್ಸ್ಮಿಷನ್ ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ಹೇಗಿದೆ ಸರ್ ಅಂದ್ರೆ ಒಂದನೇದು ವ್ಯಾಕ್ಸಿನೇಷನ್ ಇರೋದ್ರಿಂದನು ತುಂಬಾ ಜನ ಬ್ಲಡ್ ಕೊಡಕ್ ಆಗಲ್ಲ ಸೊ ಹಾಗಾಗಿ ಬ್ಲಡ್ ಬ್ಯಾಂಕ್ ಅಲ್ಲಿ ಬ್ಲಡ್ ಸಿಗ್ತಾ ಇದೆಯಾ ಎಲ್ಲರಿಗೂ ಅದ್ರದ್ದು ಸ್ಟೇಟಸ್ ಹೇಗಿದೆ ಸೊ ಆಸ್ ಆಫ್ ನೌ ನಮ್ಗೆ ಬ್ಲಡ್ ಬ್ಯಾಂಕ್ ಅಲ್ಲಿ ಮೇನ್ ಸೋರ್ಸಸ್ ಆಫ್ ಬ್ಲಡ್ ಏನಂದ್ರೆ ನಮ್ಗೆ ಒಂದು ವಾಲಂಟಿಯರ್ಸ್ ಜನ ಸ್ಪಾಂಟೇನಿಯಸ್ ಆಗಿ ಒಂದು 3 to 4 months ಒಮ್ಮೆ ಬ್ಲಡ್ ಡೊನೇಟ್ ಮಾಡಿ ಹೋಗ್ತಾರೆ ಇಲ್ದಿದ್ರೆ ಇನ್ನೊಂದೇನಂದ್ರೆ ವಾಲಂಟರಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಇಲ್ಲ ಡ್ರೈವ್ಸ್ ಅಂತ ಹೇಳ್ತೀವಲ್ಲ ಅದು
ಸೊ ರೈಟ್ ನೌ ಎರಡು ಕಡಿಮೆ ಆಗಿದೆ. ಒಂದು ನಾವು ಆರ್ಗನೈಸ್ ಮಾಡೋದು ಕೂಡ ಇಟ್ಸ್ ರೆಡ್ಯೂಸ್ಡ್ ಅ ಲಿಟಲ್. ಮತ್ತೆ ಜನರಲ್ ಹೆಲ್ತ್ ಸೆನ್ಸ್ ಇದೆ, ನಾವು ಯಾಕೆ ಅಲ್ಲಿ ಗುಂಪಲ್ಲಿ ಹೋಗಿ ಎಲ್ಲ ಎಕ್ಸ್ಪೋಸ್ ಆಗೋದು ಯಾಕೆ ಅಂತ, ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್ ಆಯ್ತಾ. ಸೊ ಆಸ್ ಆಫ್ ನೌ ದೇರ್ ಆರ್ ಡಯಾಗ್ನೋಸಿಸ್ ಇನ್ ದ ಹಾಸ್ಪಿಟಲ್ ಬೋತ್ ಸರ್ಜಿಕಲ್ ಅಂಡ್ ನಾನ್ ಸರ್ಜಿಕಲ್ ವಿಚ್ ವಿಲ್ ರಿಕ್ವೈರ್ ಬ್ಲಡ್. ವಿ ಆರ್ ರೈಟ್ ನೌ ಅಟ್ ಅ ಸ್ಟೇಜ್ ವೇರ್ ಓಕೆ ವಿ ಆರ್ ಫೈನ್, ಬಟ್ ವಿ ವುಡ್ ಲೈಕ್ ಟು ರಿಕ್ವೆಸ್ಟ್ ಪೀಪಲ್ ದಟ್ ಈಗ ವ್ಯಾಕ್ಸಿನೇಷನ್ ಡ್ರೈವ್ ಇಸ್ ಆಲ್ಮೋಸ್ಟ್ ಫಾರ್ ಎವ್ರಿ ಅಡಲ್ಟ್, ಎವ್ರಿ ಅಡಲ್ಟ್ ಹ್ಯಾಸ್ ಆಕ್ಸೆಸ್ ಟು ವ್ಯಾಕ್ಸಿನ್ಸ್ ಅಲ್ವಾ. ಸೊ ಅವಾಗಲೂ ಜನರ ಒಂದು ಮನಸ್ಸಲ್ಲಿ ಒಂದು ಡೌಟ್ ಬರುತ್ತೆ, ಇಲ್ಲ ನಾವು ಕೊಡ್ಬೋದಾ ಇಲ್ಲ ಅಂತ. ಸೊ ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಏನಂದ್ರೆ ದ ಕಾನ್ಸೆಪ್ಟ್ ಆಫ್ 14. ಸೊ 14 ಡೇಸ್ ಆಫ್ಟರ್ ಈಚ್ ಡೋಸ್. ಸೊ ಈಗ ಕೋವಿಶೀಲ್ಡ್ ಅಲ್ಲಿ 84 ಡೇಸ್ ಅಂತ ಹೇಳ್ತಾರೆ. ಸೊ ನೀವು ಫಸ್ಟ್ ಡೋಸ್ ಆದ್ಮೇಲೆ 14 ಡೇಸ್ ವೇಟ್ ಮಾಡಿದ ನಂತರ ನೀವು ಡೊನೇಟ್ ಮಾಡಬಹುದು ಬ್ಲಡ್. ನೀವು ನೆಕ್ಸ್ಟ್ 3 ಮಂತ್ಸ್ ಯಾವ ಆಕ್ಚುಯಲ್ ಪ್ರೋಟೋಕಾಲ್ ಹೇಗಿದೆ, 3 ಮಂತ್ ನಂತರ ಮಾಡಬಹುದಲ್ವಾ ನಾರ್ಮಲಿ. ಸೊ ನಿಮ್ದು ನೆಕ್ಸ್ಟ್ ಡೋಸ್ ಕೂಡ 3 ಮಂತ್ ನಂತರನೇ ಬರೋದು. ಸೊ ಯು ಆರ್ ಸ್ಟಿಲ್ ಎಲಿಜಿಬಲ್ ಟು ಡೊನೇಟ್. ಡೋಂಟ್ ಹ್ಯಾವ್ ದಟ್ ಫಿಯರ್ ದಟ್ ಇಲ್ಲ ವ್ಯಾಕ್ಸಿನ್ ತಗೊಂಡಿದ್ದೀನಿ ವ್ಯಾಕ್ಸಿನ್ ತಗೊಳ್ಳಿಕ್ ಹೋಗ್ಬೇಕು ಐ ಕಾಂಟ್ ಡೊನೇಟ್ ಅಂತ, ಇಲ್ಲ. ಬಿಕಾಸ್ ಪೀಪಲ್ ಆರ್ ಲೆಸ್ ಕಮಿಂಗ್ ಲೆಸ್ ವಾಲಂಟರಿಲಿ, ನೀವು ಹಾಗೆ ಯು ಮಸ್ಟ್ ಬಿ ಲೈಕ್ ಓಕೆ ವ್ಯಾಕ್ಸಿನೇಷನ್ ತಗೊಳ್ಳೋ ಆಚೆ ಈಚೆ ವಿ ಕ್ಯಾನ್ ಡೊನೇಟ್, ಡೋಂಟ್ ವರಿ. ಜಸ್ಟ್ ದ 14 ಡೇಸ್ ಇಂಟರ್ವಲ್ ಆಫ್ಟರ್ ದಿ ವ್ಯಾಕ್ಸಿನ್ ಕ್ರೂಷಿಯಲ್, ಅವಾಗ ಬೇಡ. ಅದು ಬಿಟ್ಟರೆ ಯು ಕ್ಯಾನ್ ಕಮ್ ಅಂಡ್ ಡೊನೇಟ್, ದರ್ ಇಸ್ ನೋ ಪ್ರಾಬ್ಲಮ್. ವಿ ಆರ್ ಸ್ಟಿಲ್ ಆಪರೇಟಿಂಗ್, ವಿ ಆರ್ ಸ್ಟಿಲ್ ಮ್ಯಾನೇಜಿಂಗ್ ದ ಬ್ಲಡ್, ಬಟ್ ಇಟ್ಸ್ ಆಲ್ವೇಸ್ ಅ ನೈಫ್ಸ್ ಎಜ್. ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಸಿಚುವೇಶನ್ ವಿಲ್ ಕಮ್. ಸಮಟೈಮ್ಸ್ ರೇರ್ ಬ್ಲಡ್ ಗ್ರೂಪ್ ಬೇಕು, ಸಡನ್ ಆಗಿ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ತುಂಬಾ ಬ್ಲಡ್ ಬೇಕು. ವಿ ವಿಲ್ ಆಲ್ವೇಸ್ ಫೇಸ್ ಶಾರ್ಟೇಜ್. ದ ಶಾರ್ಟೇಜ್ ವಾಸ್ ದೇರ್ ಬಿಫೋರ್ ಕೋವಿಡ್, ಡ್ಯೂರಿಂಗ್ ಕೋವಿಡ್, ಇಟ್ ವಿಲ್ ಸ್ಟೇ ಆಫ್ಟರ್ ಕೋವಿಡ್ ಆಲ್ಸೋ. ದಟ್ಸ್ ಒನ್ ಜನರಲ್. ಬಟ್ ಈ ಟೈಮ್ ಅಲ್ಲಿ ಅಂತೂ ಎಲ್ರಿಗೂ ವಾಲಂಟಿಯರ್ಸ್ ಎಲ್ರೂ ಕೂಡ ಮುಂದೆ ಬಂದು ತುಂಬಾ ಜನ ಮಾಡ್ತಾ ಇದಾರೆ. And especially vaccine, oh, that, that. Say, hogi, tumba jana blood donate maadi, aamale vaccine. Oh, yeah. So that's a yes. good thing. Yes. Actually, the next question is, oh, that, that, that. Diabetic food anodu emergency, sir. Adu, adakke immediate care kodbeka ee samayadalli. ಹೌದು, ಅದು ಡಯಾಬಿಟಿಕ್ ಫುಡ್ಸ್ ಲೈಕ್ ಅ ಸೈಲೆಂಟ್ ಕಿಲ್ಲರ್. ಅದು ಹೇಗೆ ಅಂದ್ರೆ, ನಮ್ಮ ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ವಿತ್ ಡಯಾಬಿಟಿಸ್ ಇದ್ದಾರೆ. ಸೊ ಇವರಿಗೆ ಏನಾಗುತ್ತೆ, ದಿಸ್ ಡಯಾಬಿಟಿಕ್ ಫುಡ್ ಇಸ್ ಅ ಸ್ಲೋಲಿ ಸ್ಟಾರ್ಟಿಂಗ್ ಬಟ್ ಎಕ್ಸ್ಟೆನ್ಸಿವ್ಲಿ ಸ್ಪ್ರೆಡಿಂಗ್ ಡಿಸೀಸ್. ಅದು ಹೇಗಂದ್ರೆ, ನಮ್ಗೆ ಸ್ಟಾರ್ಟ್ ಆಗುವಾಗ ಫುಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುವಾಗ ಒಂದು ನಮ್ಮ ಕಾಲದ ಬಯೋಮೆಕಾನಿಕ್ಸ್ ಚೇಂಜ್ ಆಗುತ್ತೆ. ಸೊ ನಮ್ದು ನಿಮ್ದು ನಾವು ನಡೆಯುವಾಗ ದರ್ ಇಸ್ ಸಮ್ ಪ್ರೊಟೆಕ್ಟಿವ್ ಮೆಕಾನಿಸಮ್, ದೇವರು ಮಾಡಿದ ಮೆಕಾನಿಸಮ್ ಇದೆ ದಟ್ ವಿ ಡೋಂಟ್ ಗೆಟ್ ಎನಿ ಫಿಸಿಕಲ್ ಟ್ರಾಮಾ ಆದದ್ದು ಫೇಸ್ ಮಾಡ್ಲಿಕ್ಕೆ. ಬಟ್ ದಟ್ ಚೇಂಜಸ್ ಇನ್ ಡಯಾಬಿಟಿಕ್ಸ್. ಸೊ ವಿಚ್ ಏರಿಯಾಸ್ ವೇರ್ ನಾಟ್ ಸಪೋಸ್ ಟು ಗೆಟ್ ಅಲ್ಸರ್ಸ್ ವಿತ್ ನಾರ್ಮಲ್ ನಡೆಯೋದು, ಸೇಮ್ ಥಿಂಗ್ ದೋಸ್ ಏರಿಯಾಸ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಇನ್ಫೆಕ್ಟೆಡ್, ಅಲ್ಸರ್ಸ್ ಸ್ಟಾರ್ಟ್ ಆಗುತ್ತೆ ಆ ಪೇಷಂಟ್ ಗೆ, ಡಯಾಬಿಟಿಕ್ಸ್ ಗೆ. ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ನಿಗ್ಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಒಂದು ಗೊತ್ತಾಗುದಿಲ್ಲ, ಸ್ಪರ್ಶ ಜ್ಞಾನ ಕಡಿಮೆ ಇರುತ್ತೆ, ಇಲ್ಲ ಅವ್ರು ನಿಗ್ಲೆಕ್ಟ್ ಮಾಡ್ತಾರೆ. ಇಲ್ಲಪ್ಪ ಏನಾಗುದಿಲ್ಲ, ಸಣ್ಣ ಇದೆ, ನಾನೊಂದು ಮಲ್ಲ ಮಚ್ತೀನಿ, ಇಲ್ಲ ಒಂದು ಟ್ಯಾಬ್ಲೆಟ್ ತಗೊಳ್ತೀನಿ, ಏನಾಗುದಿಲ್ಲ. ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಯಾಕಂದ್ರೆ ಏನಾಗುತ್ತಂದ್ರೆ, ದೀಸ್ ಪೇಷಂಟ್ಸ್ಗೆ ಕಾಲಲ್ಲಿ ದೇರ್ ಆರ್ ಕಂಪಾರ್ಟ್ಮೆಂಟ್ಸ್ ಅಂಡ್ ಲೇಯರ್ಸ್, ಸೊ ಇಟ್ ಸ್ಪ್ರೆಡ್ಸ್ ವೆರಿ ರಾಪಿಡ್ಲಿ. ಅವ್ರು ನಮಗ್ ಬರೋಕ್ ಸ್ವಲ್ಪ ಲೇಟ್ ಆಗಿ ಬರ್ತಾರೆ. ಅವಾಗ ಫಸ್ಟ್ ಮನೆಯಲ್ಲೇ ಇದ್ದು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಮನೆಯಲ್ಲೇ ಸೆಲ್ಫ್ ಮೆಡಿಕೇಟ್ ಮಾಡಿ ಲೇಟ್ ಆಗಿ ಬರ್ತಾರೆ. ಲೇಟ್ ಆಗಿ ಬರುವಾಗ ಏನಾಗುತ್ತೆ ಅವ್ರಿಗೆ, ಇಲ್ಲ ಇಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಸರ್, ರೆಡ್ ಆಗಿದೆ ಸರ್, ಈ ತರ ನಮ್ಗೆ ಸ್ಮೆಲ್ ಬರ್ತಾ ಉಂಟು, ಕ್ಯೂ ಬರ್ತಾ ಉಂಟು. ಆವಾಗ ಏನ್ ಆಪರೇಷನ್ ಮಾಡ್ತೀವೋ ಆ ಆಪರೇಷನ್ ಮತ್ತೆ ಫಸ್ಟ್ ಗೆ ಬರೋ ಆಪರೇಷನ್ ತುಂಬಾ ವ್ಯತ್ಯಾಸ ಇದೆ. ಸೊ ಆದಷ್ಟು ಬೇಗ ಬರಬೇಕು. ಎಸ್, ಸೊ ಮೇನ್ ಅಂದ್ರೆ ಆದಷ್ಟು ಮನೆಯಲ್ಲೇ ನಾವು ಪ್ರಿಕಾಷನ್ಸ್ ತಕೊಂಡ್ರೆ, ನಾವು ಕೇರ್ ತಕೊಂಡ್ರೆ ಡಯಾಬಿಟಿಕ್ ಫುಡ್ ಇನ್ಫೆಕ್ಷನ್ಸ್ ಬರೋ ಚಾನ್ಸ್ ಕಡಿಮೆ ಇರುತ್ತೆ. ಸೊ ಲೆಟ್ಸ್ ಗಿವ್ ಅನ್ ಎಕ್ಸಾಂಪಲ್. ನಮ್ಗೀಗ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಎಕ್ಸಸೈಸ್ ಮಾಡ್ಲಿಕ್ಕೆ ಆಗುದಿಲ್ಲ ಜಾಸ್ತಿ, ಯು ಕಾಂಟ್ ಗೋ ಔಟ್ ಮಚ್. ಜನ ಏನ್ ಮಾಡ್ತಾರೆ, ಅವ್ರ ಮನೆಯಿಂದ ಟೆರೆಸ್ ಅಲ್ಲೇ ಅವರು ವಾಕಿಂಗ್ ಮಾಡ್ತಾರೆ. ವಾಕ್ ಮಾಡ್ತಾರೆ ಆಯ್ತಾ, ವಾಕ್ ಮಾಡ್ತಾರೆ ಅಲ್ವಾ. ಸೊ ದೀಸ್ ಡಯಾಬಿಟಿಕ್ಸ್ ವಿಲ್ ಬಿ ಲೈಕ್ ಮನೆ ಮೇಲೇನೆ ಅಲ್ವಾ, ಏನಿಲ್ಲ ಖಾಲಿ ಖಾಲಿ ಕಾಲಲ್ಲಿ ಮಾಡೋಣ ಅಂತ ಇಲ್ಲ. ಬೇರ್ ಫುಟ್ ವಾಕಿಂಗ್ ಯಾವಾಗ್ಲೂ ಮಾಡಬಾರ್ದು. ದಿ ಶುಡ್ ವೇರ್ ಸಮ್ ಫುಟ್ವೇರ್, ಐಡಿಯಲಿ ಡಯಾಬಿಟಿಕ್ ಫುಟ್ ವೇರ್ ಬಿ ಓನ್. ಸ್ಲಿಪ್ಪರ್ಸ್ ಸ್ಯಾಂಡಲ್ಸ್ ಅವಾಯ್ಡ್ ಮಾಡ್ಬೇಕು. ಆದ್ರೆ ಡಯಾಬಿಟಿಕ್ ಫುಟ್ವೇರ್ ಹಾಕಿ ನಡಿಬೇಕು ಅವರು. ಮತ್ತೆ ಅವರಿಗೆಲ್ಲ ಬರ್ನ್ಸ್ ಆಗೋ ಚಾನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ದೇ ಶುಡ್ ಟೇಕ್ ಕೇರ್, ದೇ ಶುಡ್ ಟೇಕ್ ಕೇರ್, ದೇ ಶುಡ್ ಮೇಂಟೈನ್ ದರ್ ಶುಗರ್ಸ್ ವೆಲ್. ಅವ್ರ ಏನ್ ಮಾಡ್ತಾರೆ, ಶುಗರ್ ಪೇಷಂಟ್ ಇರ್ತಾರೆ, ದೇ ವಿಲ್ ನಾಟ್ ಬಿ ಗೋಯಿಂಗ್ ಟು ದಿ ಹಾಸ್ಪಿಟಲ್ ಫಾರ್ ಶುಗರ್ ಚೆಕಪ್. ಒಂದು ಸೆಕೆಂಡ್ ಥಿಂಗ್, ಅವರು ಇದು ಮಾಡ್ತಾರೆ, ಏನೋ ಊಟ ವೇರಿಯಬಲ್ ಇರುತ್ತೆ ಅವ್ರದ್ದು. ಥರ್ಡ್ ಥಿಂಗ್, ಸ್ಟ್ರೆಸ್ ಇರುತ್ತೆ. ಕೋವಿಡ್ ಇಸ್ ಎ ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಫಾರ್ ಮಲ್ಟಿಪಲ್ ರೀಸನ್, ಫಾರ್ ಮಲ್ಟಿಪಲ್ ಪೀಪಲ್. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ವಿಲ್ ಕಾಸ್ ಶುಗರ್ ಫ್ಲಕ್ಚುಯೇಷನ್. ಸೊ ಡಯಾಬಿಟಿಕ್ ಕಂಟ್ರೋಲ್, ಫುಡ್ ಕೇರ್. ಫುಡ್ ಕೇರ್ ಅಲ್ಲಿ ಕ್ಲೀನಿಂಗು, ಇನ್ಸ್ಪೆಕ್ಷನ್ನು, ಮತ್ತೆ ಡೈಲಿ ಕರೆಕ್ಟ್ ಆಗಿ ಸೋಪಲ್ಲಿ ಕ್ಲೀನ್ ಮಾಡಿ ನೋಡಿ ಏನಾದ್ರೂ ತಾಗಿದ್ಯೋ ಗಾಯ ಆಗಿದೆಯೋ ಅಂತ ಅವರೇ ಮನೆಯಲ್ಲಿ ನೋಡ್ಕೋಬೇಕು.
ಇಷ್ಟು ಅವ್ರ ಮನೆಯಲ್ಲಿ ಪ್ರಿಕಾಷನ್ಸ್ ತಕೊಂಡ್ರೆ ಇನ್ಫೆಕ್ಷನ್ ಚಾನ್ಸ್ ಕಡಿಮೆ ಆಗುತ್ತೆ, ಬಟ್ ಇನ್ಫೆಕ್ಷನ್ ಆದ ನಂತರ ಅವ್ರು ಇಮಿಡಿಯೇಟ್ ಆಗಿ ಬರಬೇಕು, ಬಿಕಾಸ್ ಇಟ್ಸ್ ಅನ್ ಎಮರ್ಜೆನ್ಸಿ. ದಟ್ ಇಸ್ ಯೆಸ್ ಡೆಫಿನೆಟ್ಲಿ ದೇ ಮಸ್ಟ್ ಕಮ್ ಅಂಡ್ ವಿ ವಿಲ್ ಇವ್ಯಾಲ್ಯುಯೇಟ್ ಅಂಡ್ ಆಪರೇಟ್. ಓಕೆ, ಈಗ ಇನ್ನೊಂದು ಅವಾಗ ಹೇಳಿದ್ರು ಇದ್ರ ಬಗ್ಗೆ, ಆರ್ಟಿಪಿಸಿಆರ್ ಕಂಪಲ್ಸರಿ, ಬಟ್ ಕೆಲವೊಂದು ಕೇಸಸ್ ಅಲ್ಲಿ ಅರ್ಜೆಂಟ್ ಇರೋ ಕೇಸಸ್ ಅಲ್ಲಿ ನೀವು ಎಕ್ಸ್ಕ್ಲೂಡ್ ಮಾಡ್ತೀರಾ, ರ್ಯಾಟ್ ಮಾಡ್ತೀರಾ ಅಲ್ವಾ? ಓಕೆ, ಸೊ ಅದು ಹೇಗೆ ಅಂದ್ರೆ, ಫಸ್ಟ್ ರ್ಯಾಟ್ ಮಾಡೇ ಮಾಡ್ತೀವಿ ನಾವು. ನಮ್ಗೆ ಈಗ ರ್ಯಾಟ್ ಪಾಸಿಟಿವ್ ಬಂತ ಅನ್ಕೊಳ್ಳಿ, ದಿಸ್ ಪೇಷಂಟ್ ಇಸ್ ಕೋವಿಡ್ ಪಾಸಿಟಿವ್ ಕನ್ಫರ್ಮ್ಡ್. ಸೊ ನಮ್ದು ಫುಲ್ ಟ್ರೀಟ್ಮೆಂಟ್ ರೈಟ್ ಫ್ರಮ್ ಎಮರ್ಜೆನ್ಸಿ ಟ್ರಯಾಜ್ ಇಂದ ಓಟಿ ಇಂದ ಪೋಸ್ಟ್ ಆಫ್ ICU ವಾರ್ಡ್ ವಿಲ್ ಬಿ ಕೋವಿಡ್ ಸಪರೇಟ್ ಕೋವಿಡ್ ಸೆಕ್ಷನ್, ಕೋವಿಡ್ ಸೆಕ್ಷನ್ ಎವ್ರಿಥಿಂಗ್ ಲೈಕ್ ಕೋವಿಡ್ ಸೆಕ್ಷನ್. ಸೊ ರ್ಯಾಟ್ ನೆಗೆಟಿವ್ ಬಂತು, ವಿ ವಿಲ್ ಸ್ಟಿಲ್ ಸೆಂಡ್ RT-PCR ಶಿಫ್ಟ್ ಟು ಓಟಿ. ಓಟಿಗೆ ಶಿಫ್ಟ್ ಮಾಡ್ತೀವಲ್ವಾ, ಅವಾಗ ದೇ ವಿಲ್ ಬಿ ಟಿಲ್ RT-PCR ಕಮ್ಸ್ ರಿಪೋರ್ಟ್ ಬರೋ ತನಕ ವಿ ವಿಲ್ ಮೇಂಟೈನ್ ದನ್ ಸ್ಲೈಟ್ಲಿ ಅವೇ ಫ್ರಮ್ ದಿ ರೆಗ್ಯುಲರ್ ಪೇಷಂಟ್ಸ್, ಸ್ವಲ್ಪ ಒಂದು ಕನ್ಫರ್ಮೇಶನ್ ಬರೋ ತನಕ. ಸೊ ಎಲ್ಲಾ ಪೇಷಂಟ್ಸ್ ಅಲ್ಲೂ RT-PCR ಮಾಡ್ತೇವೆ, ಜಸ್ಟ್ ಸೋ ದಟ್ ನಮ್ಗೆ ಕೆಲವು ಸಿಚುವೇಶನ್ಸ್ ಅಲ್ಲಿ ಇಮಿಡಿಯೇಟ್ ಡಯಾಗ್ನೋಸಿಸ್ ಬರಲಿ ಅಂತ ಒಂದು ರ್ಯಾಟ್ ಮಾಡ್ತೇವೆ. ಬಟ್ ಆಲ್ ಆಪರೇಟಿವ್ ಕೇಸಸ್ ಅಲ್ಲಿ RT-PCR ಮಾಡೇ ಮಾಡಬೇಕು. ಆಮೇಲೆ ಇದು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಕೆಮೋಥೆರಪಿ ಮತ್ತು ರೇಡಿಯೋಥೆರಪಿ, ಅದು ಈ ಸಮಯದಲ್ಲಿ ರೆಕಮೆಂಡೆಡ್ ಕ್ಯಾನ್ಸರ್ ಪೇಷಂಟ್ಸ್ಗೆ, ಬಿಕಾಸ್ ಇಮ್ಯುನಿಟಿಯನ್ನ ಸ್ವಲ್ಪ ಆಲ್ಟರ್ ಮಾಡುತ್ತೆ ಅನ್ನೋದು ಗೊತ್ತಿರುವಂತಹ ವಿಷಯ. ಸೊ ಈ ಸಮಯದಲ್ಲಿ ಇಮ್ಯುನಿಟಿ ಆಲ್ಟರ್ ಆದ್ರೆ ಬಹಳ ಸಮಸ್ಯೆಗಳು ಕೂಡ ಎದುರಿಸಬೇಕಾಗಿ ಬರುತ್ತೆ. ಸೊ ಏನಂದ್ರೆ ಈಗ ದ ಇಂಟೆಂಟ್ ಇಸ್ ಇಂಪಾರ್ಟೆಂಟ್. ಈಗ ನಾವು ಕ್ಯಾನ್ಸರ್ ಥೆರಪಿಯಲ್ಲಿ ಇಂಟೆಂಟ್ ಅಂದ್ರೆ ಒಂದು ಕ್ಯೂರೇಟಿವ್ ಇರುತ್ತೆ. ಕ್ಯೂರೇಟಿವ್ ಅಂದ್ರೆ ಬೆಸ್ಟ್ ಔಟ್ಕಮ್ ಪೇಷಂಟಿಗೆ, ವಿ ವಾಂಟ್ ಟು ರಿಮೂವ್ ದ ಎಂಟೈರ್ ಟ್ಯೂಮರ್, ಎಷ್ಟೇ ಕ್ಯಾನ್ಸರ್ ಸ್ಪ್ರೆಡ್ ಆಗ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡ್ಬೇಕಂತ. ಆ ಟೈಮಲ್ಲಿ ವಿ ವಿಲ್ ಬಿ ಅಗ್ರೆಸಿವ್. ಆಯ್ತಾ, ಅಗ್ರೆಸಿವ್ ಅಂದ್ರೆ ನಾವು ಸೇಮ್ ಪ್ರೋಟೋಕಾಲ್ ಆಸ್ ಪರ್ ಪ್ರೀ ಕೋವಿಡ್, ಬಟ್ ವಿತ್ ಎಕ್ಸ್ಟ್ರಾ ಪ್ರಿಕಾಷನ್ಸ್. ನಾವು ಮತ್ತೆ ಸ್ಕ್ರೀನ್ ಮಾಡಿ ಪೇಷಂಟ್ಸ್ಗೆ ಆದಷ್ಟು ಫಾಲೋ ಅಪ್ಸ್ ಅಂದ್ರೆ ಅವ್ರ ಹಾಸ್ಪಿಟಲ್ ಬರೋದು ಕಡಿಮೆ ಮಾಡಬೇಕು. ಮನೆ ಹತ್ರನೇ ಏನಾದ್ರು ಬ್ಲಡ್ ಟೆಸ್ಟ್, ಅವ್ರ ಇಮ್ಯುನಿಟಿ ಕಡಿಮೆ ಆಗ್ತಿರ ಅಂತ ಹೇಳ್ತಿರಲ್ಲ, ಅದು ಯು ಕ್ಯಾನ್ ಅನಲೈಸ್ ಬೈ ಚೆಕ್ ಬ್ಲಡ್ ಟೆಸ್ಟ್. ಬ್ಲಡ್ ಟೆಸ್ಟ್ ಮನೆ ಹತ್ರನೇ ಅವ್ರು ಮಾಡಿ ಅನಲೈಸ್ ಮಾಡ್ಬೋದು, ಇಮ್ಯುನಿಟಿ ಕಡಿಮೆ ಆಗ್ತಿದ್ಯಾ ಇಲ್ಲ, ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತಿದ್ಯಾ ಮನೆಯಲ್ಲ ನೋಡ್ಬೇಕು. ಹಾಸ್ಪಿಟಲ್ ವಿಸಿಟ್ಸ್ ಕಡಿಮೆ ಮಾಡಿ ಮನೆಯಲ್ಲೇ ಆದಷ್ಟು ಚೆಕ್ಅಪ್ಸ್ ಮಾಡಿ, ಓನ್ಲಿ ಫಾರ್ ದ ಟ್ರೀಟ್ಮೆಂಟ್. ಯಾವ ಟ್ರೀಟ್ಮೆಂಟ್ ತಗೊಳ್ಬೇಕು, ಆ ರೇಡಿಯೇಷನ್ ಇರ್ಲಿ ಕೀಮೋ ಇರ್ಲಿ, ಅದಕ್ಕೆ ಮಾತ್ರ ಬಂದು ವಾಪಸ್ ಹೋಗ್ಬೇಕು ಅವ್ರ ಪೇಷಂಟ್ಸ್. ಅಗ್ರೆಸಿವ್ ಇನ್ ದೀಸ್ ಪೇಷಂಟ್ಸ್ ವಿ ವಾಂಟ್ ಕಾಂಪ್ರಮೈಸ್, ವಿ ವಿಲ್ ಜಸ್ಟ್ ಮೇಂಟೈನ್ ದಟ್ ದ ಪ್ರಿಕಾಷನ್ಸ್ ವಿಚ್ ವಿ ಟೇಕ್, ದ ಕೇರ್ ವಿಚ್ ವಿ ಟೇಕ್ ಟು ಪ್ರಿವೆಂಟ್ ಸ್ಪ್ರೆಡ್ ವಿಲ್ ಬಿ ಇನ್ ಪ್ಲೇಸ್. ಆಯ್ತಾ, ಅದರ್ ಆಸ್ಪೆಕ್ಟ್ ಇಸ್ ಪ್ಯಾಲಿಯೇಟಿವ್ ಕೇರ್. ಪ್ಯಾಲಿಯೇಟಿವ್ ಕೇರ್ ಅಂದ್ರೆ ಈ ಪೇಷಂಟ್ ತುಂಬಾ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್, ತುಂಬಾ ಕ್ಯಾನ್ಸರ್ ಸ್ಪ್ರೆಡ್ ಆಗಿದ್ರಿಂದ ನಾವು ಜಾಸ್ತಿ ಏನು ಮಾಡಕ್ ಹೋಗಲ್ಲ ಅಂತ, ಸಚ್ ಪೇಷಂಟ್ಸ್ ಆರ್ ದೇರ್. ಇಂಥ ಪೇಷಂಟ್ಸ್ ಇಲ್ಲಿ ನಾವು ಅಗ್ರೆಸಿವ್ ಕೀಮೋ ಕೊಡಲ್ಲ, ವಿ ವಿಲ್ ಗಿವ್ ಹಾರ್ಮೋನಲ್ ಥೆರಪಿ ಆರ್ ಲೋ ಡೋಸ್ ಕೀಮೋಥೆರಪಿ ಕೊಡ್ತೇವೆ. ಸೊ ಅದರಲ್ಲಿ ಇಂಟೆಂಟ್ ಇಸ್ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಗೆ ಈಗ ಒಮ್ಮೆ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಂದ್ಮೇಲೆ ನಾವು ಡಿಲೇ ಮಾಡ್ಲಿಕ್ಕಿಲ್ಲ ಹಾಸ್ಪಿಟ್ಲಿಗೆ ಬರೋದು. ಹಾಸ್ಪಿಟ್ಲಿಗೆ ಬರಬೇಕು ಒಂದು ಪ್ರೋಟೋಕಾಲ್. ಈಗ ಈಗ ಇಟ್ ಇಸ್ ನಾವು ಮಲ್ಟಿ ಡಿಸಿಪ್ಲಿನರಿ ಅಂಡ್ ಪೇಷಂಟ್ ಟು ಪೇಷಂಟ್ ಇಂಡಿವಿಜುವಲೈಸ್ ಪ್ರೋಟೋಕಾಲ್ ಮಾಡ್ತೀವಿ ಪರ್ ಪೇಷಂಟ್ಗೆ. ಸೊ ಈ ಪೇಷಂಟ್ದು ಫಿಟ್ನೆಸ್ ಹೇಗಿದೆ, ಕೋಮೊಬಿಲಿಟೀಸ್, ಡಯಾಬಿಟೀಸ್, ಶುಗರು, ಹಾರ್ಟ್ ಕಂಡೀಷನ್ ಆತರ ಏನಾದ್ರು ಇದೆಯಾ ಇಲ್ಲ, ಅದು ಸ್ಪ್ರೆಡ್ ಹೇಗಾಗಿದೆ ಎಲ್ಲ ನೋಡಿ ಒಂದು ಪ್ರೋಟೋಕಾಲ್ ಮಾಡ್ತೀವಿ. ಆ ಪ್ರೋಟೋಕಾಲ್ ಪ್ರಕಾರ ಮುಂದುವರಿಸ್ತೀವಿ. ಜಸ್ಟ್ ದಟ್ ನಿಮ್ ಇಮ್ಯುನಿಟಿ ಕಡಿಮೆ ಆಗಿದೆ, ಎಸ್ ವಿ ಅಗ್ರಿ, ಬಟ್ ವಿ ವಿಲ್ ಟೇಕ್ ಮೇಕ್ ಶೋರ್ ದಟ್ ದೇರ್ ಆರ್ ಪ್ರಿಕಾಷನ್ಸ್ ಇನ್ ಸೆಟ್ ಫಾರ್ ದಟ್. ಸೊ ಅವರು ಇಂಟೆಂಟ್ ಮೇಲೆ ಹಾಸ್ಪಿಟಲ್ ಪ್ರೋಟೋಕಾಲ್ ಪ್ರಕಾರ ಬರಲೇಬೇಕು. ವಿ ಶುಡ್ ನಾಟ್ ಅವಾಯ್ಡ್ ಟ್ರೀಟ್ಮೆಂಟ್, ಬಿಕಾಸ್ ಕ್ಯಾನ್ಸರ್ ಕ್ಯಾನ್ ಸ್ಪ್ರೆಡ್ ವೆರಿ ಫಾಸ್ಟ್. ಇಂಟೆಂಟ್ ಟು ಟ್ರೀಟ್ ಇದ್ರೆ ದೇ ಶುಡ್ ಟೇಕ್ ದ ಟ್ರೀಟ್ಮೆಂಟ್, ದೇರ್ ಇಸ್ ನೋ ಸೆಕೆಂಡ್ ಆರ್ ಥರ್ಡ್ ಆಪ್ಷನ್. ಓಕೆ, ತುಂಬಾ ಸರಿ. ಈಗ ಕೋವಿಡ್ ಟೈಮಲ್ಲಿ ಇಮ್ಯೂನ್ ಸಪ್ರೆಷನ್ ಅಲ್ಲಿ ಇದ್ರು ಕೂಡ ಬಹಳ ಕೆಲವರಿಗೆ ಸಮಸ್ಯೆಗಳು ಆಗುತ್ತೆ ಅನ್ನೋದು ಕೇಳ್ಬಿಟ್ಟಿದ್ದೀನಿ. ಹೌದು. ಸೊ ಇಮ್ಯೂನ್ ಸಪ್ರೆಷನ್ ಅಂದ್ರೆ ಮೇನ್ಲಿ ಈಗ ನಮ್ದು ಈಗ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಲ್ಲ, ಸೊ ಆಕ್ಚುಲಿ ವ್ಯಾಕ್ಸಿನೇಷನ್ ಏನು ಕಾಂಟ್ರಡಿಕೇಶನ್ ತರ ಏನಿಲ್ಲ, ಬಟ್ ಕೀಮೋಥೆರಪಿ ಇಸ್ ಅ ಸ್ಲೈಟ್ ಇಮ್ಯೂನ್ ಸಪ್ರೆಸೆಂಟ್ ಅಲ್ವಾ. ಸೊ ಬಿಕಾಸ್ ಆಫ್ ದಟ್ ವಾಟ್ ಹ್ಯಾಪನ್ಸ್ ಇಸ್ ದಟ್ ಪೇಷಂಟ್ ವಿಲ್ ನಾಟ್ ಹ್ಯಾವ್ ಅನ್ ಆಡಿಕ್ವೇಟ್ ರೆಸ್ಪಾನ್ಸ್ ಟು ದಿ ವ್ಯಾಕ್ಸಿನ್. ವೆನ್ ಯು ಗಿವ್ ಅ ವ್ಯಾಕ್ಸಿನ್, ವ್ಯಾಕ್ಸಿನ್ ಅಂದ್ರೆ ಏನು, ಒಂದು ಇಮ್ಯೂನ್ ರೆಸ್ಪಾನ್ಸ್ ಬರ್ಸಿ ಬಾಡಿಗೆ ಒಂದು ಫಿಟ್ ಮಾಡೋದು ಇನ್ಫೆಕ್ಷನ್ ಬಂದ್ರೆ. ಸೊ ದಟ್ ಪರ್ಟಿಕ್ಯುಲರ್ ವ್ಯಾಕ್ಸಿನ್ ಏನ್ ಕೆಲಸ ಮಾಡಬೇಕು ಆ ಕೆಲಸ ಅಷ್ಟು ಎಫೆಕ್ಟಿವ್ ಆಗಿ ಇರಲ್ಲ ಅಂತ ಹೇಳ್ತೀವಿ. ಕಾಂಟ್ರಾಇಂಡಿಕೇಶನ್ ಎಸ್ ದರ್ ಇಸ್ ಇಮ್ಯೂನ್ ಸಪ್ರೆಷನ್, ಬಟ್ ದ ರಿಸ್ಕ್ ಆಫ್ ದ ಕ್ಯಾನ್ಸರ್ ಸ್ಪ್ರೆಡಿಂಗ್, ದ ರಿಸ್ಕ್ ಆಫ್ ದ ಕ್ಯಾನ್ಸರ್ ಕಾಸಿಂಗ್ ಪ್ರಾಬ್ಲಮ್ಸ್ ಈಸ್ ಮೋರ್ ದನ್ ದ ರಿಸ್ಕ್ ಆಫ್ ಕೋವಿಡ್. ಹೌದು. ಸೊ ಆ ಕ್ಯಾನ್ಸರ್ ಅನ್ನು ಪ್ರಯೋರಿಟೈಸ್ ಮಾಡಿ ಅವ್ರು ಬರಲೇಬೇಕು ಹಾಸ್ಪಿಟ್ಲಿಗೆ. ಓಕೆ ಓಕೆ.
ಆಮೇಲೆ ಕೋವಿಡ್ ಕೇಸಸ್ ಅಲ್ಲಿ ಸರ್ಜರೀಸ್ ಏನಾದರೂ ಬೇಕಾಗಿ ಬರುತ್ತಾ ಅದರಲ್ಲಿ ಕೋವಿಡ್ ಇಂದಾಗಿ ಆಗುವಂತ ಕಾಂಪ್ಲಿಕೇಶನ್ಸ್ ಇಂದ? ಕೋವಿಡ್ ಇಂದ ಸೊ ಮೇಜರ್ ವಾಟ್ ವಿ ಆರ್ ಫೇಸಿಂಗ್ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಇಸ್ ಥ್ರಾಂಬೋಸಿಸ್. ಸೊ ಬ್ಲಡ್ ಕ್ಲಾಟ್ ಅಂತ ಏನ್ ಹೇಳ್ತೀವಲ್ಲ, ಸೊ ಕೋವಿಡ್ ಇಸ್ ಅ ಹೈಪರ್ ಕಾಗ್ಲಬಲ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದ್ರೆ ಬ್ಲಡ್ ಕ್ಲಾಟ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಸೊ ಆ ಬ್ಲಡ್ ಕ್ಲಾಟ್ ಫಾರ್ಮೇಶನ್ ಯಾವಾಗ ಜಾಸ್ತಿ ಆಗುತ್ತೆ, ಆ ಬ್ಲಡ್ ಕ್ಲಾಟ್ ಕ್ಯಾನ್ ಫಾರ್ಮ್ ಇನ್ ಬೋತ್ ದಿ ಆರ್ಟರೀಸ್ ವಿಚ್ ಕ್ಯಾರಿ ದಿ ಗುಡ್ ಬ್ಲಡ್ ಅಂಡ್ ದಿ ವೇನ್ಸ್ ವಿಚ್ ಕ್ಯಾರಿ ಯೋರ್ ಇಂಪ್ಯೂರ್ ಬ್ಲಡ್. ಸೊ ಸಪೋಸ್ ವೇನ್ಸ್ ಅಲ್ಲಿ ಆಗಿದೆ ಅನ್ಕೊಳ್ಳಿ, ದ ಪೇಷಂಟ್ ವಿಲ್ ಹ್ಯಾವ್ ಸಿವಿಯರ್ ಕಾಫ್ ಪೇನ್. ಕಾಫ್ ಪೇನ್ ಇರುತ್ತೆ, ಅಲ್ಲಿ ಕಾಫ್ ಹತ್ರ ಸ್ವೆಲ್ಲಿಂಗ್ ಆಗುತ್ತೆ, ಸ್ವೆಲ್ಲಿಂಗ್ ಆಗಿ ದೆನ್ ದೇ ವಿಲ್ ಕಮ್ ಟು ಅಸ್ ವಿತ್ ಫೀವರ್, ಅಲ್ಲಿ ತುಂಬಾ ರೆಡ್ ಆಗುತ್ತೆ, ನೋವು ಇರುತ್ತೆ, ಅವ್ರು ನಮ್ಮ ಹತ್ರ ಬರ್ತಾರೆ, ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ವಿ ವಿಲ್ ಗಿವ್ ದಮ್ ಸಮ್ ಹೆಪಾರಿನ್, ಬೇಸಿಕಲಿ ಆ ಕ್ಲಾಟ್ ಅನ್ನ ಕರಗಿಸ್ಲಿಕ್ಕೆ. ಸಿಮಿಲರ್ಲಿ ಅದು ಆರ್ಟ್ರಿಯಲ್ ಆದ್ರೆ ಅನ್ಕೊಳ್ಳಿ, ಆರ್ಟ್ರಿ ಅದು ಆರ್ಟ್ರಿ ಮುಂದೆ ಏನು ಚರ್ಮ ಇದೆ, ಮುಂದೆ ಏನು ಮಾಂಸ ಇದೆ, ಅದಕ್ಕೆ ಬ್ಲಡ್ ಹೋಗ್ತಾ ಇಲ್ಲ. ಸೊ ದಾಟ್ ಏರಿಯಾ ಸ್ಟಾರ್ಟ್ಸ್ ಡೈಯಿಂಗ್, ಸೆಲ್ಯುಲರ್ ಡೆತ್ ಅಂತ ಹೇಳ್ತೀವಿ, ನೆಕ್ರೋಸಿಸ್, ಗ್ಯಾಂಗ್ರೀನ್ ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಕಾಮನ್ ಇನ್ ಬೋತ್ ಡ್ಯೂರಿಂಗ್ ಕೋವಿಡ್ ಅಂಡ್ ಆಫ್ಟರ್ ಕೋವಿಡ್, ಪೋಸ್ಟ್ ಕೋವಿಡ್. ಸೊ ಫಿಸಿಷಿಯನ್ಸ್ ಅವ್ರು ಯಾವಾಗ ಪೇಷಂಟ್ ಅಡ್ಮಿಟ್ ಮಾಡ್ತಾರೋ ಅವ್ರು ಅಸೆಸ್ ಮಾಡ್ತಾರೆ, ಒಂದು ರಿಸ್ಕ್ ಸ್ಕೋರ್ ಮಾಡ್ತಾರೆ, ನೋಡ್ತಾರೆ ಈ ಪೇಷಂಟಿಗೆ ಬ್ಲಡ್ ಕ್ಲಾಟ್ ಫಾರ್ಮೇಶನ್ ಚಾನ್ಸ್ ಇದೆಯೋ ಇಲ್ವೋ ಅಂತ. ಡ್ಯೂರಿಂಗ್ ದ ಐ ಪಿ ಅಡ್ಮಿಷನ್ ಮತ್ತೆ ಪೋಸ್ಟ್ ಅಡ್ಮಿಷನ್ ಕೂಡ ಕೆಲವರಿಗೆ ಸ್ವಲ್ಪ ಓರಲ್ ಮೆಡಿಕೇಶನ್ಸ್ ಕೊಟ್ಟು ಕಳಿಸ್ತಾರೆ ಕ್ಲಾಟ್ ಆಗ್ಬಾರ್ದಂತ. ಕ್ಲಾಟ್ ಆದ್ರೆ ನಿಮ್ಗೆ ವಾರ್ನಿಂಗ್ ಸೈನ್ಸ್ ಏನಂದ್ರೆ ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ಹಲೋ, ಅವರಿಗೆ ಬ್ಲಾಕ್ ಲಿಸ್ಟ್ ಡಿಸ್ಕಲೇಷನ್ ಆತರ ಅನ್ಸುತ್ತೆ, ಅವಾಗ ಅವರಿಗೆ ವಿ ವಿಲ್ ಗೆಟ್ ದ ಐಡಿಯಾ ದಟ್ ಓಕೆ ದಿಸ್ ಪೀಪಲ್ ಹ್ಯಾವ್ ಸಮ್ ಪ್ರಾಬ್ಲಮ್ಸ್, ದೇ ವಿಲ್ ಕಮ್ ಟು ಅಸ್, ಅದನ್ನ ಟ್ರೀಟ್ ಮಾಡ್ತೇವೆ. ಓಕೆ ಓಕೆ ಡಾಕ್ಟರ್. ಆಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್, ಇದು ವ್ಯಾಕ್ಸಿನ್ ತಗೊಂಡ ಮೇಲೆ ಸರ್ಜರಿ ಮಾಡಬಹುದಾ, ಸರ್ಜರಿಗೆ ಅಂಡರ್ಗೋ ಆಗ್ಬಹುದಾ ಅನ್ನೋದು? ಸೊ ಆತರ ಏನು ಗೈಡ್ ಲೈನ್ಸ್ ಪ್ರೋಟೋಕಾಲ್ಸ್ ತರ ಏನ್ ಬರ್ಲಿಲ್ಲ ವ್ಯಾಕ್ಸಿನ್ ಬಗ್ಗೆ. ಮೇನ್ ಏನಂದ್ರೆ ಈಗ ವ್ಯಾಕ್ಸಿನ್ ಆದ್ಮೇಲೆ ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ ಫೀವರ್ ಅಲ್ವಾ. ಸಿಮಿಲರ್ಲಿ ಪೋಸ್ಟ್ ನಿಮ್ದು ಸರ್ಜರಿ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಇಸ್ ಫೀವರ್, ಮೋಸ್ಟ್ ಕಾಮನ್ ಒಂದು ಸಿಮ್ಟಮ್, ಒಂದು ಪ್ರೆಸೆಂಟೇಷನ್. ಹೌದು. ಸೊ ಪೋಸ್ಟ್ ಕೋವಿಡ್ ಇದು ವ್ಯಾಕ್ಸಿನೇಷನ್ ಇದು ಫೀವರ್ ಇದ್ರೆ ಅದಕ್ಕೆ ಬರೀ ಒಂದು ಡೋಲೋ ಕೊಡ್ತೇವೆ. ಇನ್ ಕೇಸ್ ಇಫ್ ದಿಸ್ ಇಸ್ ಪೋಸ್ಟ್ ಸರ್ಜಿಕಲ್ ಕಾಂಪ್ಲಿಕೇಶನ್, ಏನೋ ಚೆಸ್ಟ್ ಇನ್ಫೆಕ್ಷನ್ ಆಗಿದ್ಯಾ, ಇಲ್ಲ ಅವ್ರಿಗೆ ಮೂತ್ರ ಇನ್ಫೆಕ್ಷನ್ ಆಗಿದ್ಯಾ, ಇಲ್ಲ ನಾವು ಆಪರೇಷನ್ ಮಾಡಿದ ಕಡೆ ತೊಂದರೆ ಇದೆಯಾ ಅಂತ ನಮ್ಗೆ ಒಂದು ಡಯಾಗ್ನೋಸ್ಟಿಕ್ ಡೆಲೆಮಾ ಅದು, ಏನೋಪ್ಪ ಯಾಕೆ ಆಗಿದೆ ಅಂತ. ಸೊ ನಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದಂತ ಐಡಿಯಲ್ಲಿ 3-7 days ವೇಟ್ ಮಾಡ್ಬೇಕಂತ ಸ್ವಲ್ಪ ವೆಸ್ಟರ್ನ್ ಅಂತ ಆತರ ಏನ್ ಹೇಳಿಲ್ಲ, ಬಟ್ ನಾವು ಎಲೆಕ್ಟಿವ್ ಕೇಸಸ್ ಅಲ್ಲಿ 7 days ಆಫ್ಟರ್ ದ ವ್ಯಾಕ್ಸಿನ್ ವೇಟ್ ಮಾಡಿದ್ರೆ ಒಳ್ಳೇದು. ಕರೆಂಟ್ ಸಿಚುವೇಶನ್ ಅಲ್ಲಿ ವಿ ಡೋಂಟ್ ಹ್ಯಾವ್ ಬಿಕಾಸ್ ಎಲ್ಲ ಈಗ ಇಟ್ಸ್ ಎಮರ್ಜೆನ್ಸಿ. ಎಮರ್ಜೆನ್ಸಿಯಲ್ಲಿ ಡಯಾಗ್ನೋಸಿಸ್ ಇಸ್ ದ ಮೇನ್ ಥಿಂಗ್, ವಿ ವಿಲ್ ಆಲ್ವೇಸ್ ಗಿವ್ ಪ್ರೆಫರೆನ್ಸ್ ಟು ದಟ್. ಓಕೆ. ಸೊ ನಾವೀಗ ಕ್ವಶನ್ ಹೋಗೋಣ. ಒಂದ್ ಕ್ವಶನ್ ಬಂದಿದೆ, ಡೂ ಯು ಪ್ರಿಫರ್ ಸ್ಟೀರಾಯ್ಡ್ ಫಾರ್ ಕೋವಿಡ್ ಪಾಸಿಟಿವ್ ಅಂಡ್ ಪೋಸ್ಟ್ ಆಪ್ ಪೇಷಂಟ್ ಹೂ ಡಸ್ ನಾಟ್ ಹ್ಯಾವ್ ಎನಿ ರೆಸ್ಪಿರೇಟರಿ ಕಾಂಪ್ರಮೈಸೇಷನ್? ಚೈತ್ರ ಶೆಟ್ಟಿ ಕಡೆಕರ್. ಇದು ಸ್ಪೆಸಿಫಿಕ್ ಟು ಕೋವಿಡ್ ಅಂದ್ರೆ ನಮ್ಗೆ ನೋಡಿ, ಈಗ ಪೋಸ್ಟ್ ಆಪರೇಟಿವ್ಲಿ ನಾವು ಸ್ಟೀರಾಯ್ಡ್ಸ್, ಈಗ ಸ್ಟೀರಾಯ್ಡ್ಸ್ ಕೊಡೋದು ಇಟ್ಸ್ ಅ ಇಂಡಿಕೇಶನ್ ಗಿವನ್ ಬೈ ದ ಫಿಸಿಷಿಯನ್ ವೆದರ್ ಆ ಪೇಷಂಟಿಗೆ ಸ್ಟೀರಾಯ್ಡ್ ಇಂಡಿಕೇಟೆಡ್ ಇದೆಯೋ ಇಲ್ವೋ ಅಂತ ಅವ್ರ ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ ಕೊಡ್ಬೇಕಾ ಬೇಡ ಅಂತ ಅಲ್ವಾ. ಸೊ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಅಲ್ಲಿ ನಮ್ಗೆ ವಿ ವಿಲ್ ಟ್ರೈ ಟು ಅವಾಯ್ಡ್ ಸ್ಟೀರಾಯ್ಡ್ಸ್ ಜಸ್ಟ್ ಅರೌಂಡ್ ದಿ ಸರ್ಜರಿ. ಅಫ್ ಕೋರ್ಸ್ ಇಫ್ ದ ಲಂಗ್ ಟೇಕ್ಸ್ ಪ್ರೆಸಿಡೆನ್ಸ್, ಲಂಗ್ ತುಂಬಾ ಬ್ಯಾಡ್ ಆಗ್ತಾ ಇದೆ, ಅವ್ರದ್ದು ಇಂಪ್ಲಿಮೆಂಟಿವ್ ಮಾರ್ಕರ್ಸ್ ಕಡಿಮೆ ಆಗ್ತಾ ಇಲ್ಲ, ಜಸ್ಟ್ ಆಫ್ಟರ್ ದ ರಿಕವರಿ ಫೇಸ್ ಒಂದು 3-5 days ಆದ್ಮೇಲೆ ವಿ ಕ್ಯಾನ್ ಗಿವ್ ಸಮ್ ಸ್ಟೀರಾಯ್ಡ್ಸ್, ಬಟ್ ಐಡಿಯಲಿ ಜಸ್ಟ್ ಅರೌಂಡ್ ಓಟಿ ನಾವು ಕೊಡಲ್ಲ ನಾರ್ಮಲಿ. ಓಕೆ ಓಕೆ. ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಎನಿ ಕ್ವೆಶ್ಚನ್ ಫ್ರಮ್ ದ ವೀವರ್ಸ್? ಹೌದು ಹೌದು, ಪವನ್ ಬರ್ ಸರ್ ಆನ್ಸರ್ ಮಾಡ್ತಾರೆ, ನನಗೆ 5 minutes ಅವ್ರು ಇರ್ತಾರೆ. ಪ್ರಾಯಶಃ ಎಲ್ಲರೂ ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಹಾರ್ಟ್ ಕಳಿಸ್ತಾ ಇದಾರೆ ಡಾಕ್ಟರ್. ನಿಮ್ ಫ್ಯಾನ್ಸ್ ಸರ್, ಅದು ನಿಮ್ಮ ಫ್ಯಾನ್ಸ್ ಬಂದಿದ್ದಾರೆ, ವಿ ಆರ್ ಜಸ್ಟ್ ಸ್ಪ್ರೆಡಿಂಗ್ ಸಮ್ ಅವೇರ್ನೆಸ್ ಟು ಸೈಡ್ ಬೈ ಸೈಡ್ ವಾಟ್ ಎವರ್ ದಿ ಕ್ಯಾನ್ ಗೆಟ್ ದೇ ವಿಲ್.
ಕ್ವಶನ್ ಇನ್ ಪರ್ಟಿಕ್ಯುಲರ್ ಬರ್ತಾ ಇಲ್ಲ, ಬರೀ ಏನೇನೋ ಕಳಿಸ್ತಾ ಇದ್ರೆ. ದರ್ಶನ್ ಶೆಟ್ಟಿ, ವ್ಯಾಕ್ಸಿನ್ ಆದ್ಮೇಲೆ ಕ್ಯಾನ್ ವಿ ಹ್ಯಾವ್ ಬೇಬೀಸ್ ಅಂತ ಕೇಳ್ತಾರೆ. ಬಿಟ್ಟು ಫೈನ್, ಐ ಥಿಂಕ್ ಸೊ ಯಾ, ಅಂಥದ್ದೇನು ಪ್ರಶ್ನೆಗಳು ಬರ್ತಾ ಇಲ್ಲ. ಆದ್ರೆ ಎಲ್ಲ ಪ್ರಶ್ನೆಗಳನ್ನ ನಾವು ಕವರ್ ಮಾಡಿದೀವಿ, 10 ಪ್ರಶ್ನೆಗಳನ್ನ. ಅಂಡ್ ಆಡಿಯನ್ಸ್ ಗೆ ಯಾರೆಲ್ಲ ಕೆಲವರು ತುಂಬಾ ಆಡಿಯನ್ಸ್, ನನ್ನ ಆಡಿಯನ್ಸ್ ಸ್ಪೆಷಲಿ ಕೇರಳದಿಂದ ಇದ್ದಾರೆ, ತಮಿಳ್ನಾಡಿನಿಂದ ಇದ್ದಾರೆ, ನಾವು ಕನ್ನಡದಲ್ಲಿ ಮಾತಾಡಿದೀವಿ, ಪ್ರಾಯಶಃ ಕೆಲವರಿಗೆ ಅರ್ಥ ಆಗಿರಲ್ಲ. ಬಟ್ ಡಾಕ್ಟರ್ ಹಸ್ ಸ್ಪೋಕ್ ಇನ್ ಇಂಗ್ಲಿಷ್ ಟು, ಸೊ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಅದಲ್ಲದೆ ಮಿಕ್ಕಿರೋದು ಆಡಿಯನ್ಸ್ ಹೇಳೋದು ಏನಂದ್ರೆ, 9 ಸಂಚಿಕೆ ಆಲ್ರೆಡಿ ಆಗಿದೆ, ಬೇರೆ ವಿಷಯಗಳು ಕೋವಿಡ್ ವಿಷಯದಲ್ಲಿ ಬೇರೆ ಬೇರೆ ಕವರ್ ಮಾಡಿದ್ದಾರೆ ಸಬ್ಜೆಕ್ಟ್ ಅನ್ನ. ಸೊ ಅದೆಲ್ಲ ಇತಿಹಾಸ ಪೇಜ್ ಅಲ್ಲಿ ನಿಮ್ಗೆ ಸಿಗುತ್ತೆ ಎಲ್ಲ ಇನ್ಫಾರ್ಮೇಶನ್. ಸೊ ಡಾಕ್ಟರ್ ಪವನ್ ಭಟ್ ಸರ್, ಥ್ಯಾಂಕ್ ಯು ವೆರಿ ಮಚ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಯೆಸ್, ತುಂಬಾ ಇಂಟರಾಕ್ಟಿವ್ ಆಗಿತ್ತು. ಅಂಡ್ 100% ಯು ಪೀಪಲ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಆದ್ರೂ ನಮ್ ಕಡೆಯಿಂದ ಸೇಫ್ ಆಗಿದೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಅಂಡ್ ನಮ್ ವಿಶಸ್ ಮಾತ್ರ ನಾನು ಕೊಡಬಹುದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬೆಸ್ಟ್ ವಿಶಸ್ ಟು ಯು ಟು. ಥ್ಯಾಂಕ್ ಯು ಡಾಕ್ಟರ್. ನೀವು ಚಲ ಎಕ್ಸಿಟ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು. ಎಸ್, ಸೊ ದಟ್ ವಾಸ್ ಡಾಕ್ಟರ್ ಪವನ್ ಭಟ್. ಇತಿಹಾಸ ಅನ್ನುವಂತಹ ಪೇಜ್ ನ ಮೂಲಕ ಅವರು ನಮ್ಮ ಜೊತೆ ಲೈವ್ ಬಂದಿದ್ರು. ಇತಿಹಾಸ ಪೇಜ್ನವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಸಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ವೈದ್ಯ ಸಂವಾದ ಅಂತ. ಕೋವಿಡ್ ಅಂದ್ರೆ ಕೊರೋನಾ ಟೈಮಲ್ಲಿ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳಿಗೇನು, ಸಜೆಷನ್ಗಳಿಗೇನು, ಅದನ್ನೆಲ್ಲ ಡಾಕ್ಟರ್ಸ್ಗೆ ಒಳ್ಳೆ ಡಾಕ್ಟರ್ಸ್ ಬಂದು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದಾರೆ. ಸೊ ಇನ್ನಷ್ಟು ಮಾಹಿತಿ ನಿಮ್ಗೆ ಬೇಕಿದ್ರೆ ಖಂಡಿತವಾಗ್ಲೂ ಇತಿಹಾಸ ಪೇಜ್ ಅಲ್ಲಿ ಎಲ್ಲಾ ಸಂಚಿಕೆಗಳು ಇರುತ್ತೆ. ಇವಾಗ ಪ್ರಶ್ನೆ ಬಂತು ಇನ್ನೊಂದು, ಬಟ್ ಡಾಕ್ಟರ್ ಹ್ಯಾಸ್ ಲೆಫ್ಟ್ ಆಲ್ರೆಡಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಎಲ್ಲರ ಹತ್ರ ನನ್ನ ರಿಕ್ವೆಸ್ಟ್ ಇಷ್ಟೇ, ಆದಷ್ಟು ಮನೇಲಿರಿ, ಸೇಫ್ ಆಗಿ.